ಮುಂದಿನ ಜೀವನದಲ್ಲಿ ಮಾತೃದೇವತೆಯ ಆಶೀರ್ವಾದ ನಿಜವಾಗಿ ನಮ್ಮ ಮಡಿಗೆ ಸಿಕ್ಕಿದೆ. ಅವರು ಭಾವುಕರಾಗಿದ್ದಾರೆ, ಭಾವುಕ ಮನಸ್ಸಿಂದ ಪ್ರೀತಿಯಿಂದ ಗೌರವಪೂರ್ವಕವಾಗಿ ನಮ್ಮೆಲ್ಲರಿಗೂ ಆಶೀರ್ವಾದ ನೀಡುತ್ತೀರಿ ಅಮ್ಮ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಜೊತೆಯಾಗಿರ್ತದೆ. ಸದಾ ಸರ್ವದಾ ನೀವು ಆಯುರಾರೋಗ್ಯವಂತರಾಗಿ ಸುಖ ಸೌಖ್ಯದಿಂದ ಬಾಳಿ ಎನ್ನುವಂತಹ ಮಾತುಗಳನ್ನಾಡ್ತಾ ಮುಂದೆ ಮಾರುತಿ ದೀಕ್ಷರ್ ಅವರು ಅವರ ಅನುಭವದ ಬಗೆಗಳನ್ನ ನಮ್ಮ ಮುಂದೆ ಹಂಚಿಕೊಳ್ಬೇಕು. ಅವರ ಆಶೀರ್ವಾದ ನಮಗೆ ಬೇಕು ಅಂತ ಕೇಳ್ಕೊಳ್ತಾ ಈ ಪ್ರೀತಿಯನ್ನು ನೋಡಿ ನನಗೆ ಕಣ್ಣು ತುಂಬಿ ಬರ್ತಾ ಇದೆ. ನಂತೂ ಮಾತಾಡಬೇಕು ಆಗ್ತಾ ಇಲ್ಲ. ಈಗ ಈ ನಮ್ಮ ಸಭೆಯನ್ನು ನೀವು ಆಯೋಜಿಸಿದ್ದಕ್ಕಾಗಿ ಮೊದಲಿಗೆ ನಾನು ನಿಮ್ಮೆಲ್ಲರಿಗೂ ಧನ್ಯವಾದ. ಅದೇ ರೀತಿ ನಿಮ್ಮ ಜೀವನವು ಇನ್ನು ಮುಂದೆ ಒಳ್ಳೆಯದಾಗಿ ಒಳ್ಳೆಯ ಮಕ್ಕಳನ್ನು ಪಡೆದು ಈ ಶಾಲೆಯ ಗುಣವನ್ನು ನೀವು ಸದಾ ಆದರಿಸ್ತಾ ನಿಮ್ಮ ಜೀವನ ಉಜ್ವಲವಾಗಲಿ ಎಂದು ಆಧರಿಸಿಕೊಂಡು ನಾನು ಎರಡು ಮಾತನ್ನು ನಿಮಗೆ ಹೇಳಬಹುದು. ಶಿಕ್ಷಕರೆಲ್ಲರೂ ಭಾವುಕರಾಗ್ತಾ ಇದ್ದಾರೆ. ನಾವು ಪೂರ್ವಕೃತ ಪುಣ್ಯಫಲ ಇದು ಮತ್ತೇನು ನಾವು ಹೇಳಿಕೆ ಸಾಧ್ಯವಿಲ್ಲ. ಯಾಕಂತಂದ್ರೆ ಮಾತೃ ಪ್ರೀತಿಯನ್ನ ಕಂಡಿದ್ದೇವೆ. ನಿಮ್ಮಿಂದ ನಿಮ್ಮ ನಿಲುಗಳಿಂದ ನಿಜವಾಗಿ ನಾವು ಧನ್ಯರಾಗಿದ್ದೇವೆ. ಬದುಕಿನ ದಾರಿಯಲ್ಲಿ ನಾವೇನಾದರೂ ಕಂಡುಕೊಂಡಿದ್ದೇವೆ ನಿಮ್ಮ ಆಶೀರ್ವಾದದಲ್ಲಿ ಸಾಕ್ಷಿಭೂತವಾಗ್ತದೆ ಅಂತ ಹೇಳ್ತಾ ಉತ್ತರೋತ್ತರ ಶ್ರೇಯಸ್ಸು ಅಭಿವೃದ್ಧಿ ಭಗವಂತನಿಗೆ ದಯಪಾಲಿಸಿ ಅನ್ನುವಂತಹ ಮಾತುಗಳೊಂದಿಗೆ ಮುಂದೆ ಸುಂದರ್ ಸರ್ ಅವರು ಒಂದೆರಡು ಮಾತುಗಳನ್ನು ಮಾತಾಡಬೇಕು. ಗೀತಾ ಭಟ್ ಟೀಚರ್ ಅವರು ಗೀತಾ ಭಟ್ ಜೀವನದಲ್ಲಿ ಇಂತಹ ಕಷ್ಟಮೇ ಜೀವನ ಯೋಚನೆ ಇನ್ನೂ ಇಂತ ಗೊತ್ತಿರಬೇಕು. ನಾನು ಕಳಿಸಿರೋ ಮನಸ್ಸಿನಲ್ಲಿ ಇರಿಸಿಲ್ಲ ದೇವರು ನನಗೆ ಅನ್ನರಾಗಿದೆ ಪ್ರತಿಯಾಗ ನನಗೆ ಮಕ್ಕಳಿರದ ಕೊರತೆ ನನಗೆ ಮಕ್ಕಳಿದೆ ನೀವಾಗಿ ಆದರೆ ನೀವೆಲ್ಲರೂ ನನ್ನನ್ನು ನನ್ನ ಮಕ್ಕಳಾಗಿ ನನ್ನ ಜೀವನದಲ್ಲಿ ಎಲ್ಲರೂ ಪಡೆಯಿಲ್ಲ. ನಿಮ್ಮಿಂದಾಗಿ ನಾನು ತುಂಬ ಸಂತೋಷಿಸಿದ ಅಂದ್ರೆ ನನ್ನ ತಾಯಿಗಳು ನಿಮ್ಮಲ್ಲಿ ಕಾಣ್ತಿದೆ. ನನ್ನ ಮಕ್ಕಳಿಗೆ ನೀವು ಮಕ್ಕಳಾಗಿ ಎಷ್ಟು ನನ್ನ ಮಕ್ಕಳಾಗಿ ಅಂತ ನಾನು ಹೇಳುತ್ತೇನೆ. ನಮ್ಮ ರೇಖ ಯಾವುದೂ ನನಗೆ ನಿಮ್ಮ ಒಂದು ಜೀವಂತ ರೇಖ ಅವರದ್ದು ಅವರ ಬದುಕು ಇನ್ನೂ ಮುಂದೆಗೆ ಎದುರ ಎಲ್ಲರೂ ಸಮಯಕ್ಕೆಲ್ಲ ತೀರಬಹುದು. ಎಲ್ಲರೂ ನಿಮ್ಮ ನಿಮ್ಮಿಂದ ನಾವು ತುಂಬ ಕಲಿಬೇಕಂದ್ರೆ ನನಗೂ ಇದೆಲ್ಲ ಏನು ಗೊತ್ತಿಲ್ಲ. ನಾನು ಕಳೆದೇವಾಗ ಅಂದರವಾಗಿ ಇಷ್ಟರಾಗಿ ನಾನು ನಾನು ಹುಟ್ಟಿ ಹೋಗುವಂತ ಹೇಳಿದ್ದೆ. ನಿಮ್ಗೆ ಏನು ಅಂದರವಾಗಿ ಅಂದ್ರೆ ಏನಿಷ್ಟ ಅಂತ ಹೇಳಿದೆ. ನಾನು ಹೇಳಿದೆ ನನ್ನ ಜೀವನದ ಮಕ್ಕಳೊಂದಿಗೆ ಜೀವನ ಮಾಡುತ್ತೇವೆ ಅಂತ ಆಸೆ. ಅದಕ್ಕಾಗಿ ನಾನು ಅಂದರವಾಗಿ ಹೇಳ್ತೇನೆ ನನಗೆ ತಪ್ಪಿರ್ಬೋದು. ಮಕ್ಕಳಿಗೆ ಓದಿರ್ಬೋದು ಬಟ್ಟಿರ್ಬೋದು ಬೈಸಿರ್ಬೋದು ಎಲ್ಲರಿಗೂ ಸಹಿಸ್ಬೋದು. ನೀವೆಲ್ಲ ನನ್ನಲ್ಲಿ ಈ ಹಂತಕ್ಕೆ ಕಲಿತು ನನ್ನನ್ನು ಸನ್ಮಾನ ಮಾಡಿದ್ರೆ ತುಂಬ ನಿಮಗೆ ಏನಿದ್ದರೂ ನೀವು ಎಷ್ಟೇ ದೊಡ್ಡ ಜನಗಳಾಗಿ ನಾವು ಸಮಾಜಕ್ಕೆ ಕಣ್ಣು ಕಣ್ಣಿದ್ರೆ ಕನ್ನಡಾಗಿ ಕಾಣ್ತೀವಿ ದೊಡ್ಡದಾಗಿ ಕಾಣ್ತೀವಿ. ಎಷ್ಟಾದರೂ ನಾ ಕಲಿಸಿದ ಮಕ್ಕಳ ಒಂದು ಅಭಿಮಾನ ಈ ಅಭಿಮಾನದಲ್ಲಿ ನಿಮಗೆಲ್ಲ ನಾವು ತುಂಬ ಹೋಗ್ತದೆ. ಈ ಸಮಾಜದಲ್ಲಿ ಒಳ್ಳೆ ರೀತಿಯ ಸಮಾಜ ಬೆಳೆಯುವಂತೆ ನೀವೆಲ್ಲ ಸಾಧಿಸಬೇಕು. ಒಳ್ಳೆ ರೀತಿ ಬೆಳೆಯಬೇಕು. ಅದು ನಮಗೆ ಭಾರಿ ಸಂತೋಷ. ಬಿಟ್ಟು ಹೋಗುವಾಗ 83 ಮಕ್ಕಳು ಏನಾಗ 83 ಮಕ್ಕಳು ಪಾಸ್ ಆಗಿದ್ದಾರೆ. ಸಂತೋಷ ಅಷ್ಟರಲ್ಲಿ ಆಗಿಲ್ಲ. 10% ಬಂದಿಲ್ಲ ಅವತ್ತೇ ಆಲೋಚನೆ. 10% ಅದೇ ನನ್ನ ಅಷ್ಟಾಗಿ ತುಂಬ ಸ್ಯಾನ್ ಮಾಡ್ತಾರೆ. ಪ್ರಧಾನಮಂತ್ರಿ ಭಾಳ ಚಿಕ್ಕ ತುಂಬ ಸ್ಯಾನ್ ಮಾಡ್ತಾರೆ. ಆದ್ರಿಂದ ಅವ್ರ ತಾಯಿ ನಮ್ಮ ಮಕ್ಕಳು ಸಹ ಒಳ್ಳೆ ರೀತಿಯಲ್ಲಿ ಹೊಂದಿಸಿದ್ದಾರೆ. ಊರವರು ಸಮಸ್ಯೆ ಬಂದು ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಹೇಳ್ತಾರೆ. ಹಾಗೆ ಇದನ್ನು ಸ್ಟೇಜ್ ಆಗಲಿಕ್ಕೆ ಅದೆಲ್ಲರೂ ಸಾಕು ಆಗುತ್ತಿದೆ. ಸ್ಟೇಜಿಗೆಲ್ಲ ಮಕ್ಕಳೆಲ್ಲ ಮಣ್ಣೆಲ್ಲ ತಂದು ಹಾಕಿ ಹಾಗೆ ನನ್ನ ಕನಸು ಹೊಂದಿತ್ತು. ಇಲ್ಲೊಂದು ಧರೆ ಇತ್ತು ಕಲೆಗೆ ದೊಡ್ಡ ಧರೆ. ಆ ಧರೆಯನ್ನು ಮೆಟ್ಟಿಲು ಮಾಡಬೇಕಂತ ಒಂದು ಕನಸಿದೆ. ಆ ಮೆಟ್ಟಿಲು ಸಹ ಮಾಡಿದ್ದೀರಿ ಸಂತೋಷ ಆಗಿದೆ. ಅದಕ್ಕೆ ಆದರೆ ಕಳೆದಾಗಿಲ್ಲ ಏನು ದುಡ್ಡು ಬರ್ತಿರಲಿಲ್ಲ ಹಣವೇ ಬರ್ತಿರಲಿಲ್ಲ ಏನಂತ ಊರವರು ಕೇಳಿ ನಾವು ಸಹಾಯ ಮಾಡಿ ಶಾಲೆ ಅಭಿವೃದ್ಧಿ ಮಾಡಬೇಕು. ಈಗ ಯಾವಾಗ ಜನಪ್ರತಿನಿಧಿಗಳಿಂದ ಪ್ರಯತ್ನ ಒಳ್ಳೆಯ ಹಣ ಕಾಣಪಡ್ತದೆ. ಮುಂಚೆ ಬರ್ತೇನೆ ಹಾಗೆ ಮೆಟ್ಟಿಲು ಮಾಡಿ ಇನ್ನು ಒಂದು ಮಾಡಿ ಬರೀ ಒಳ್ಳೆಯದೇ ಬೈದೂರು ಶಾಲೆ ಇದ್ದಾಗೆ ಒಂದು ಮಾಡಿ
ಗುಡ್ಡ ಇತ್ತು ಅದರಲ್ಲಿ ಗಿಡಗಳು ನೀರು ಹೆಚ್ಚು ಆಗ ಬೇಡದೆ ಬೀಳುತ್ತೆ ಕೆಲ ಗಿಡಗಳು ಅಂತ ಗಿಡಗಳು ಚಂದ ಕಾಣ್ತದೆ ಒಂದು ಗುಡ್ಡ ಇದೆ ಅದು ಚಂದ ಕಾಣ್ತದೆ ಅದು ಮಾತ್ರ ಒಳ್ಳೆಯ ಪ್ರೀತಿ ನೋಡ್ಕೊಳ್ತಾ ಇದ್ದಾರೆ ಬಂದು ಚೆನ್ನಾಗಿ ಆಗಾಗ ಸಲ ಕೇಳ್ತಾರೆ ಮುನಿಯಾಗ್ತಾರೆ ಅಲ್ಲಿ ನನಗೆ 16 ಜನ ಅಷ್ಟೇ ಬರಬೇಕು ಅಷ್ಟು ನಾನು ಒಳ್ಳೆ ಆದರ್ಶ ಇಲ್ಲಿ ಮಾತ್ರ ಬಂದು ತುಂಬ ಟೈಮ್ ನನಗೆ ತುಂಬ ಟೈಮ್ ಮಾಡ್ತಾರೆ ಸದಾನ ಮಾಡ್ತೀವಿ ಅವರ ಪತ್ರಗಳು ಮಾಡ್ತಾರೆ ನನಗೆ ಬೆಳಿಗ್ಗೆ ನಾನು ಕರಾಗ ಹೋಗಿ ಈ ಸುಖಮಾನ ಹೇಳಿದ್ದಾರೆ ಇವತ್ತು ನಿಮ್ಮನ್ನು ಕರ್ಕೊಂಡು ನನಗೆ ಅಷ್ಟು ನೆನಪಾಗಿ ಮಾಡ್ಕೊಂಡು ಬೈಕ್ 75 ನೆನಪು ಶಕ್ತಿ ತುಂಬ ಕಮ್ಮಿ ಆಗಿದೆ ಆದ್ದರಿಂದ ನೆನಪು ನಾನು ಪತ್ರಕ್ಕೆ ಹೋಯ್ಕೊಂಡು ಪತ್ರದಲ್ಲಿ ಬೇರೆ ಜನವೇ ಇಲ್ಲ ಬ್ಯಾಂಗ್ ಹತ್ರ ಹೋಗ್ತಾ ಇದ್ದು ಬರಲೇಬೇಕು ಹಾಗೆ ಪತ್ರದಲ್ಲಿ ಮಾಡಿಬಂದಿದ್ದೆ ಅದು ಸ್ವಲ್ಪ ತಡ ಆಯಿತು ಮನೆ ಬಂದು ಅದು ಅರೇಂಜ್ ಆಗಿದೆ ಸರಿಯಾಗಿ ಕರೆಕ್ಟ್ ಕರೆಕ್ಟ್ ಬಂದು ತುಂಬ ಸಂತೋಷ ಆಯಿತು ಏನೇನು ಇನ್ನೇನು ಗೊತ್ತಾಗುತ್ತೆ ನನಗೆ ಜೊತೆಗೆ ಇವತ್ತು ಎಲ್ಲರಿಗೂ ಸರ್ವೇಶ್ವರ ಪುಟ್ಟಿನೋಭವತ್ತು ಅಂತ ಹೇಳ್ತಾ ಸರ್ವರಿಗೂ ಸಣ್ಮಕ್ಕಳನ್ನ ಬಯಸಿದ ಹಿತ್ತಮ್ಮ ಅವರಿಗೆ ಮತ್ತೊಮ್ಮೆ ಬೆಂಬಲ ಕುಟುಂಬ ಸದಸ್ಯತೆಗಳನ್ನು ಆರ್ಪಿಸ್ತಾ ಈಗ ವಸಂತಿ ಟೀಚರ್ ಅವರು. ಓಂ ಗಣೇಶಾಯ ನಮಃ. ನನಗೆ ಇಲ್ಲಿ ಮೇಲೆ ವಿದ್ಯೆಗಳನ್ನ ಹತ್ತು ಮೇಲೆ ಬರ್ತಾ ಇದ್ದೇನೆ. ಏನೋ ಕನಸು ಕಾಣ್ತಾ ಇದ್ದೇನೋ ಮಿಸ್ ಆಯ್ತು. ಯಾಕೆ ಹೇಳಿದ್ರೆ ಎಣ್ಣೆ ಬಳೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ನಮ್ಮನ್ನು ಇಷ್ಟು ಗೌರವಯುತವಾಗಿ ಈ ರೀತಿಯಾಗಿ ನಡೆದುಕೊಳ್ತಾರೆ ಎನ್ನುವಂಥದ್ದನ್ನು ನಾನು ಎಂದೂ ಭಾವಿಸಿರ್ಲಿಲ್ಲ. ಯಾಕೆ ಹೇಳಿದ್ರೆ ಈಗ ಟೆಕ್ನಾಲಜಿ ಯುಗ, ಈ ಟೆಕ್ನಾಲಜಿ ಯುಗದಲ್ಲಿ ಪರಂಪರೆಯನ್ನು ಗೌರವಿಸುವುದು ಬಹಳ ಕಡಿಮೆಯಾಗ್ತಾ ಇದೆ. ಆಮೇಲೆ ಮಾರಲ್ ಕೂಡ ಕಡಿಮೆಯಾಗ್ತಾ ಇದೆ. ಲ್ಯಾಪ್ಟಾಪ್ ಮೊಬೈಲ್ ಬಿಟ್ಟರೆ ಯಾರಿಗೂ ಬೇರೆ ಪ್ರಪಂಚವೇ ಪ್ರಪಂಚದ ಅರಿವೇ ಇಲ್ಲದ ಸಂದರ್ಭದಲ್ಲಿಯೂ ನಮ್ಮ ಈ ವಿದ್ಯಾರ್ಥಿಗಳು ಟೀಚರ್ ಎಂಬುದಾಗಿ ನಮ್ಮನ್ನು ಗುರುತಿಸಿ ಗೌರವಿಸಿದ್ದು ನಾವು ಯಾವುದೋ ಜನ್ಮದಲ್ಲಿ ಮಾಡಿದಂತಹ ಒಂದು ಪುಣ್ಯದ ಫಲ ಅಂತ ನನಗೆ ಅನಿಸ್ತಾ ಇದೆ. ಇನ್ನು ಕೂಡ ಈ ಪರಂಪರೆ ಶಾಶ್ವತವಾಗಿ ಇರಲಿ. ಟೀಚರ್ಸಿಗೆ ನಾವು ಮಾಡಿದ ಸೇವೆ ಮಕ್ಕಳಲ್ಲಿ ಒಂದು ಗೌರವಯುತವಾದ ಭಾವನೆ ಉಂಟಾಗುವಂತೆ ಪ್ರೇರೇಪಿಸಿದೆ. ಆಮೇಲೆ ಈಗ ನಾವು ಇಲ್ಲೀಗ ಪ್ರತ್ಯಕ್ಷವಾಗಿ ನಿಮ್ಮನ್ನು ನೋಡಿದ್ದೇವೆ. ಹಾಗೆ ರೇಷ್ಮಾಗೆ ಹೇಳು ಗೋಲು 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 ಫೇಸ್ಬುಕ್ ನಲ್ಲಿ ರೇಷ್ಮಾ ಗೋಲು ಅವರಿಗೆ ಈ ಪ್ರಶಸ್ತಿ ಕೊಟ್ಟಾಗ ನನ್ನನ್ನು ಬಹಳ ಖುಷಿಯಾಯಿತು. ನೀವು ರೇಷ್ಮಾ ಇವರನ್ನು ಒಮ್ಮೆ ನೋಡಬೇಕು, ಒಮ್ಮೆ ಮಾತಾಡಿಸಬೇಕು ಅನ್ನಿಸಿ. ಆದ್ರೆ ನನಗೆ ಹಲವಾರು ಸಮಸ್ಯೆಗಳಿರೋದ್ರಿಂದ ರೇಷ್ಮನನ್ನು ಭೇಟಿಯಾಗಲಿಕ್ಕೆ ಆಗಲಿಲ್ಲ. ಇವತ್ತಾದರೂ ಆ ಅವಕಾಶ ಸಿಕ್ಕಿದ್ದು ನನಗೆ ಬಹಳ ಸಂತೋಷ. ಫೇಸ್ಬುಕ್ ಅಲ್ಲಿ ಯಾವತ್ತೂ ಲೈಕ್ ಕೊಡ್ತಾ ಇರ್ತೇನೆ. ಹಾಗೆ ಹೆಚ್ಚಿನ ಮಕ್ಕಳು ನಮ್ಮ ಪ್ರಿಯಗಳಲ್ಲಿ ಇರ್ಬೋದು, ಸೇಫ್ ಇರ್ಬೋದು, ಅಮ್ಮ ಹೆಚ್ಚಿನ ಮಕ್ಕಳು ನಮ್ಮ ಹೊಟ್ಟೆಲ್ಲ ಸಿಗ್ತಾ ಇಲ್ಲ. ಯಾಕೆ ಹೇಳಿದ್ರೆ ಅವರು ಇರುವಂತಹ ಇಂಡಿಯಾಗೆ ಹೊರಗೆ ಹೋಗಿದ್ದಾರೆ. ನಮಗೆ ಸಿಗೋದಿಲ್ಲ, ಅದು ಇಂಡಿಯಾಗೆ ಬಂದ ಮಾತು. ಆದರೂ ಕೂಡ ಮನೆಯಲ್ಲಿ ಏನಾದರೂ ಫಂಕ್ಷನ್ ಎಲ್ಲ ಇದ್ರೆ ನಮ್ಮನ್ನೆಲ್ಲ ನೆನಪಿಸಿ ಮನೆಗೆ ಬಂದು ನಮ್ಮನ್ನು ಇನ್ವೈಟ್ ಮಾಡಿ ಗೌರವಿಸ್ತಿದ್ರು. ನಮ್ಮ ಸರ್ವಿಸ್ನಲ್ಲಿ ಇಂತಹ ಒಂದು ಬ್ಯಾಟನ್ನು ನಾನು ನೋಡಿಲ್ಲ. ಎಣ್ಣೆ ಮನೆಯಲ್ಲಿ 15 ವರ್ಷ ನಾನು ಸರ್ವಿಸ್ ಅನ್ನು ಮಾಡಿದ್ದೇನೆ. ನಾನು ಹೋದ ಸ್ಟಾಫಲ್ಲಿ ಎಲ್ಲ ಕಡೆ ನಮ್ಮ ಎಣ್ಣೆ ಮಳೆಯಂತ ಶಾಲೆ ನನಗೆ ಸರ್ವಿಸ್ ಅಲ್ಲಿ ಸಿಗಲಿಲ್ಲ. ನಾನು ಅಲ್ಲಿ ಇಲ್ಲದಿದ್ದು ಪರವಾಗಿಲ್ಲ. ಎಣ್ಣೆ ಮಳೆಯ ಒಂದು ಯಾರ ಮನೆಯಲ್ಲಿ ಯಾವ ಫಂಕ್ಷನ್ ಇರಲಿ ಆಗ ನನ್ನನ್ನು ಸದಾನಂದ ಮಾಡ್ತಿರ್ಬೋದು, ನಾವಿರ್ಬೋದು. ನಮ್ಮನ್ನು ಖಂಡಿತ ಅವರು ಆಹ್ವಾನ ಮಾಡಿಯೇ ಮಾಡ್ತಾರೆ. ನಮಗೆ ಅದಕ್ಕಿಂತ ದೊಡ್ಡ ಗುರುಮಾನಕ್ಕೆ ಬೇರೆ ಏನು ಬೇಡ. ಮಕ್ಕಳ ಮನಸ್ಸಲ್ಲಿ ನಾವು ಸ್ಥಿರವಾಗಿದ್ದೇವಲ್ಲ, ಅದೇ ನನಗೆ ಬಹಳ ಸಂತೋಷ. ಮಕ್ಕಳೇ, ನಿಮ್ಮ ಭವಿಷ್ಯ ಇನ್ನಷ್ಟು ಉಜ್ವಲವಾಗಲಿ. ನಿಮಗೆ ಭಗವಂತ ಉಜ್ವಲ ಭವಿಷ್ಯವನ್ನು ಹಾರೈಸಿ ಅಂತ ನನ್ನ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಅವಕಾಶಕ್ಕಾಗಿ ನಮಗೆಲ್ಲ ನನ್ನ ತುಂಬ ಹೃದಯದ ಕೃತಜ್ಞತೆಗಳು. ನಿಜವಾಗಿ ನಾವೆಷ್ಟು ಧನ್ಯರು. ನಾವು ಯಾವುದೋ ಜನ್ಮದಲ್ಲಿ ಮಾಡಿದಂತಹ ಪುಣ್ಯಾಕೃತವನ್ನ ನಮಗೆ ಮಾತ್ರ ಗುರುವಲ್ಲಿ ಸಿಕ್ಕಿದ್ದು. ಬಹುಶಃ ನಿಮ್ಮಿಂದ ನಾವು ನಮ್ಮಿಂದ ಏನೂ ಅಲ್ಲ, ನಾವೇನು ಅಲ್ವೇ ಅಲ್ಲ. ನಮ್ಮನ್ನ ಈ ದಿಸೆಯಲ್ಲಿ ಸಿದ್ಧಿಸಿರಿ, ನಮ್ಮನ್ನ ಒಂದು ಸರಿದಾರಿಗೆ ತರುವಲ್ಲಿ ನಿಮ್ಮ ಶ್ರಮ ಅನವರತ. ಆ ನಿಮ್ಮ ಶ್ರಮದಿಂದಾಗಿ
ಬ್ರಹ್ಮಪೂರ್ವಕವಾದಂತಹ ಕೃತಜ್ಞತೆಗಳನ್ನ ನಾವು ಅರ್ಪಿಸಬೇಕು. ಇದೊಂದು ನಮ್ಮ ಪ್ರೀತಿಯ ಜ್ಯೋತರಷ್ಟೇ. ಒಂಬತ್ತೆಂಟು ತೊಂಬತ್ತು ಒಂಬತ್ತನೇ ಸಾಲಿನ ವಿದ್ಯಾರ್ಥಿಗಳೆಲ್ಲ ಈ ಗುರುವರ್ಧನ ಮತ್ತು ನಿಮ್ಮದೇ ಒಂದು ಸ್ನೇಹಿತರ ಸಮಯದಲ್ಲಿ ಬಹಳ ಮುಖ್ಯ. ನಿಮಗೆ ಎಷ್ಟು ಖುಷಿ ಕೊಡ್ತದೋ ಹಾಗೆ ನಾವು ಕೂಡ ಹಾಗೆ ಇವತ್ತು ಖುಷಿ ಪಡ್ತೇವೆ. ಒಂದು ನಿಮ್ಮ ಜೊತೆ ಸೇರಿ ಇನ್ನೊಂದು ನಮ್ಮ ಶಿಕ್ಷಕರು ಇವತ್ತು ಬಂದಿದ್ದಾರಲ್ಲ, ಇವರು ಆರು ಗಂಟೆಗಳ ಬರಲಿಲ್ಲ, ದಿವಂಗತ ಸುಂದರ ಪೂಜಾರಿಯವರು ನಮ್ಮೊಂದಿಗಿಲ್ಲ, ನಮ್ಮೊಂದಿಗಿದ್ದಂತಹ ಶಿಕ್ಷಕರು ಹಾಗೆ ಅಸಲಗಳದ್ದು ನಮಗೆ ಪರಿಚಯ ಬಹಳ. ನಾನು ಬರುವಾಗ ಮತ್ತೆ ಅವ್ರ ನಿವೃತ್ತಿಯನ್ನು ಹೊಂದಿದ್ದು ಅವರು ಕೂಡ ನಮಗೆ ಇದರ ಪ್ರತಿನಿಧಿಸಿದ್ದಾರೆ. ಖುಷಿ ಆಗದವೇ ಬೇರೆ ಇರಲಿ, ನಮ್ಮನ್ನೆಲ್ಲ ಓಟ್ ಹಾಕಿದಾಗ ಅಥವಾ ನಿಮ್ಮನ್ನೇ ಹೋದಾಗ ನಮ್ಗೆ ಈಗ ಭಯ ಬರ್ತದೆ. ನಾವು ಇರ್ತೀವಿ ಅದಕ್ಕೆ ನಾನು ಭಾವಚಿತ್ರವನ್ನು ನೋಡಿ ನಮಗೆ ಬರ್ತಿದ್ದೀನಲ್ಲ ಇದು ನೋಡುವಾಗ ಎಲ್ಲೇ ಅಂದ್ರೆ ನಮಗೆ ತೋರಿಸಿದೆ ಮದುವೆ ಎಲ್ಲ ಬಂದೆ ಅನ್ನೋದು ಹಾಗೆ ಅಂದ್ರೆ ಇಂತಹ ಒಂದು ಭಾವಚಿತ್ರ ನನ್ನ ಒಂದು 30 ವರ್ಷದ ಭಾವಚಿತ್ರಗಳು ನನ್ನಲ್ಲಿ ಸಹ ಇವೆ. ನನಗೊಂದು ಹವ್ಯಾಸ ಈ ಭಾವಚಿತ್ರಗಳನ್ನ ನಾನು ಹೇಗಿದ್ದೆ ಹೇಗಿದ್ದೆ ಹೇಗಾದೆ ಈಗ ಕೊನೆಯದರ ಗೊಂಡ್ರಳ್ಳಿ ಜಾಯ ಮುಖ್ಯೋಪಾಧ್ಯಾಯ ಮುದ್ರೆಯಲ್ಲಿ ನಾನು ಹೇಗಾದೆ ಈಗಲ ಹೀಗೆ ಇದ್ದೇನೆ. ಸ್ವಲ್ಪ ಸ್ವಲ್ಪ ಸೋಳ ಜಾಸ್ತಿ ನಮ್ಮ ಸಜ್ಜಿಸಿದ್ದಾರೆ, ಏನ್ ಮಾಡಲಿಕ್ಕೆ ಬರಲಿಲ್ಲ, ಏನ್ ಮಾಡೋ ಹಾಗಿಲ್ಲ. ನಾವು ನಿಂತೆ ಮತ್ತೆ ಯೋಚನೆ ಮಾಡ್ಬೇಕು ತುಂಬಾ ದಿವಸ ಅಲ್ಲ ಅಲ್ವಾ, ಇಂದ್ರೂ ಕೂಡ ಸೋಳ ಆಗಲು ಅಂತ ಅಗ್ನೇ ದುರ್ವಾಸನ್ನು ಉಪಾದ್ರವರನ್ನು ನೋಡಿದಾಗ ಅವ್ರು ಹೇಗಿದ್ರು ಹೀಗೆ ಬಹಳ ದೂರದಿಂದ ಬರ್ತಾ ಇದ್ರು ಖುಷಿ ಆಗ್ತಾ ಇದ್ದಾಗ ಮಂಗಳೂರಿನಿಂದ ಅವರು ದಿನಾ ಬಸ್ಸಿನಲ್ಲಿ ಇಲ್ಲಿಯವರೆಗೆ ಬರ್ತಾ ಇದ್ರು ಅಂದ್ರೆ ನಮ್ಮ ವೆಂಕಟರಮ ಉಪಾಧ್ಯಾಯ ಸ್ವಲ್ಪ ಸಿಕ್ತ ಜಾಸ್ತಿ ಅಂದ್ರೆ ಆಮೇಲೆ ಅವರು ಸಿಕ್ತೆ ಇಲ್ಲಿಯವರೇ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸಮಯಕ್ಕೆ ಸರಿಯಾಗಿ ಬರಬೇಕು ಅಂತ ಅವರು ಅದು ನಾನಂತೂ ಇಲ್ಲಿಯವ ಇವರು ನಾವೆಲ್ಲ ಬದಿಯವರೇ ಓಕೆ ಹಿಂದೆ ಬರ್ಲಿಕ್ಕೂ ನನಗೊಂದು ಯೋಗ ಸಿಕ್ಕಿದ ಏನು ಆಗ ಕೆಡವಟ್ಟಿ ಶಾಲೆಯಲ್ಲಿ ಕೇವಲ 2.5 ವರ್ಷ ಇದ್ದವರು ನಾನು ಅಲ್ಲಿ ನಮ್ಮ ಸುಂದರ ಪೂಜಾರಿಯವರು ಯೋಗದ ಸುಂದರ ಪೂಜಾರಿಯವರು ಅಲ್ಲಿ ಮಾತಾಡಿ ನನಗೆ ಸಿಕ್ಕಿದ್ರು ಸಿಕ್ಕಿದಾಗ ನೀನ್ ಅರ್ಥ ಹಿಂದೆ ಬರ್ತೀರಿಯಾ ನಾನು ನೀನ ತಗೊಳ್ತೇನೆ ಹಿಂದೆ ಅಂತ ತಗೊಳ್ಳೋದ್ರೆ ನಾನು ಯಾಕೆ ಬರೋದಿಲ್ಲ ಅದರಲ್ಲಿ ಹಾಜಿ ಸಾಹೇಬ್ ಮತ್ತು ಸುಂದರ ಪೂಜಾರಿ ಅವರು ನನ್ನನ್ನು ಇಲ್ಲಿಗೆ ಬರಮಾಡಿಕೊಂಡ ಇದೇ ದಾರಿಯಲ್ಲಿ ಒಪ್ಪಾಡಿಕೊಟ್ಟು ಕೂಡ ನನ್ನನ್ನು ಇಲ್ಲಿ ಬರುವಂತೆ ಮಾಡಿದವರು ಬಿದ್ದರು. ಅವರನ್ನು ನಾನು ಇಲ್ಲಿ ಯಾವಾಗಲೂ ನೆನೆಸಿದ್ದೇನೆ. ನಾನು ಇಲ್ಲಿಂದ ಹೆಚ್ಚುವರಿಯಾಗಿ ಬಂದವರು ಎಷ್ಟಾಗಿ ಜನ ಜಾಸ್ತಿ ಆಗ್ತದೆ ಆಗ್ಲೂ ಅವರ ನೆನಪು ಮಾಡಿದ್ದೇನೆ ಈಗಾಗಲೇ ನೆನಪಾಗಿರ್ಬೋದು. ಬೇರೆ ಆಗಿ 13 ವರ್ಷ ನಾನು ಇಲ್ಲಿ ಇರಬೇಕಾಯ್ತು. ಅತ್ಯಂತ ದೀರ್ಘ ಸೇವೆ ಎಣ್ಣೆ ಹೊಳೆ ಎಣ್ಣೆ ಹೊಳೆ ನನ್ನ ಶಾಲೆ ಎಣ್ಣೆ ಹೊಳೆಯ ಸದಾನಾಗಿ ಉಳಿತೇನೆ ಅಂತ ನಾನು ಆದಿಸುವವರಿಗೆ ಭಾಷಣ ಮಾಡಲಿಕ್ಕಾಗಲಿಲ್ಲ. ನನ್ನ ಭಾಷಣವನ್ನು ಬರ್ತಿದ್ದೆ ಅದನ್ನು ಓದಿದ್ದು ಒಳ್ಳೆಯ ಕೆಲವರು ಕಾರಣ ಇದೆ ಭಾವನಾತ್ಮಕವಾದಂತಹ ಒಂದು ಸಂಬಂಧ ಇರುವಾಗ ಅದನ್ನ ಸುಂದರಿಸಿಕೊಂಡು ಹೋಗಲಿಕ್ಕೆ ಅತಿ ದುರ್ಬಾರದಿಲ್ಲ. ನಾನಾಗಿ ಹೋದಂತೆಲ್ಲ ಇಲಾಖೆಯಲ್ಲಿ ಅನುಭವಿಸಿ ಹೀಗಾಗಿ ಒಟ್ಟು 6 ಶಾಲೆಯಲ್ಲಿ ನಾನು ಶಿಕ್ಷಕನಾದ್ರೆ ಎಣ್ಣೆ ಹೇಳಾಗಿಯೇ ಬಂದೆ. ಹೀಗೆ ಬಹಳ ಖುಷಿ. ಇವತ್ತು 42 ವಿದ್ಯಾರ್ಥಿಗಳು ಏನೇ ತರಗತಿ ಭಾವಚಿತ್ರದಲ್ಲಿ ಒಬ್ಬರನ್ನು ಹೊಗಳಿ ಉದ್ಯೋಗ ಮಾಡಬೇಡಿ, ಎಲ್ಲರೂ ನಮ್ಮ ತಪ್ಪು ಇದ್ದಾರೆ ನಿಮ್ಮಲ್ಲಿ ಇದ್ದಾರೆ ಇದ್ದಾರೆ ಅಂತ ಹೇಳ್ತೇನೆ. ಪ್ರಯತ್ನ ಮಾಡಬೇಡಿ ನಮ್ಮ ಈಗ ಬಾಲಕರಲ್ಲಿ ಬೇರೆ ಕಡೆ ಬರೋದು ಏನ್ ಬಂದ್ರೆ ಹೇಗೆ ಅಂತ ಹೇಳ್ತೇನೆ. ಇವೆಲ್ಲರೂ ಖಂಡಿತವನ್ನು ಇಲ್ಲಿ ಸೇರಿಸಿದ್ದು ಇಲ್ಲಿಂದ ಮತ್ತೆ ನಾವು ಇದರಲ್ಲಿ ಕೋರ್ಟ್ನಲ್ಲಿ ಒಳ್ಳೆ ಸ್ಥಾನ ಬರಬೇಕು ಅಂತ ಆಸೆ ಇತ್ತು ಅವ್ರ ತಂದೆಯವರಿಗೆ. ಹಾಗಾಗಿ ಇಲ್ಲಿಂದ ಮತ್ತೆ ಒಂದು ಶಾಲೆ ಬದಲಾವಣೆ ಆಯಿತು.
ಈಗ ಸುಖ ಬಿಸಿನೆಸ್ ಅನ್ನು ಮಾಡ್ತಾ ಇದ್ದೀವಿ, ಏನಾದ್ರೂ ಉದ್ಯೋಗ ಮಾಡಬೇಕು, ಇದು ಸುಖ. ನೀವು ಇರುವಂತಹದ್ದು ರಾಗಿ, ನಿಮ್ಮನ್ನಾಗಿ ನಾವು ಹೊಡೆದಿರೋ ಅದು ನಾವು ಹೇಳುದಿಲ್ಲ, ಇಲ್ಲ ಅಂತ ನಾವು ಹೇಳದೇ ಇಲ್ಲ. ಯಾವುದೇ ಶಿಕ್ಷಕ ಹೊಡೆಯಲಿಲ್ಲ ಅಂತ ಹೇಳಿಕೆ ಇಲ್ಲ, ಏನಂತ ನಾವು ಹೊಡೆಯದೇ ಇಲ್ಲ. ಯಾಕೆ ಅಲ್ಲಿವರೆಗೆ ಬರ್ತೀವಿ, ಈಗ ಇಲ್ಲಿ ಆಗ 42 ಇದ್ದದ್ದು ಈಗ ಈ ಕಡೆ 42 ಅಂತ ಹೇಳುದು ಬೇಡ. ಈ ತರದ ಸ್ಥಿತಿ ಬಂದಿದೆ. ಅದರಲ್ಲಿ ಆ ಹೊಡೆದ ಪರಿಣಾಮವು ಏನು, ಅಥವಾ ನಿಮಗೆ ಬುದ್ಧಿ ಅಂತ ಬಂತೋ ಏನು? ಕಳ್ಳತನ ಮಾಡುವಾಗ ನಾವು ಹೇಳಬೇಕಲ್ಲ, ಒಂದೇ ರಬ್ಬರ್ ಕಳ್ಳತನ ಮಾಡಿದ್ರು ನಮ್ಗೆ ತೋರಿಸು ಅಂತ ಮತ್ತೊಂದು ಹೇಳುವಾಗ ಟೀಚರ್ ಸ್ಕೂಲಲ್ಲಿ ಒಂದು ತೆಗಿ ಒಂದೊಂದು ಎರಡೆರಡು ಪೀರಿಯಡ ಪಿಡಿ ದಿವಸ ಅದೊಂದು ದಿನವೇ ಅದನ್ನು ಮತ್ತೆ ಏನಾದ್ರೂ ಮಾಡಿ ಸಿಕ್ಕಿದ್ದು ಅಂತ ಅಂದ್ರೆ ಆ ರಬ್ಬರು ಸಹಿತ ಆ ಮಗುವಿಗೆ ಬಹಳ ಮುಖ್ಯ. ಸಣ್ಣ ಮಕ್ಕಳಿಗೆ ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳು ಮಾಡಿ ಎಲ್ಲರೂ ನೋಡಿ ಎಲ್ಲರೂ ಮದುವೆ ಆದವ್ರು ಯಾರು ಮದುವೆ ಆಗದೇ ಇದ್ದವ್ರು ಇದ್ದಾರ ಇಲ್ಲ ಇಲ್ಲ ಇಲ್ಲ. ಹಾಗಾದ್ರೆ ನಾವಾದ ಇರುವಾಗ ನಮ್ಮದೊಂದು ಜಮಾನ ಈಗ ನಿಮ್ಮದೇ ಧನಿಯ ಅಲ್ವಾ? ವಿದೇಶಕ್ಕೆ ಹೋಗಿದೆ ಬಹಳ ಖುಷಿ. ವಿದೇಶದಲ್ಲಿ ನನ್ನ ಮಗನಿಗೆ ಸಿಕ್ಕಾರು ಅದೇ ಮೇಲೆ ನಿಮ್ಮ ಮಗ ಸಿಕ್ಕಿದ ನೀವು ಒಮ್ಮೆ ಬರೀ ಹೋಗುವ ಅಂತ ನಾನು ಹೋಗುವಂತಿತ್ತು. ಅದು ಬದಲಾವಣೆ ಆಯ್ತು, ಬಲ್ಲೇ ಬರ್ತೇನೆ ಒಂದು ದಿವಸ ಗಮನಿಗೆ ನಾನು ಇದು ಆಸೆ ನನಗೆ. ಆಗ ನೀವನ್ನು ಭೇಟಿ ಆಗ್ಬೋದು ನೋಡೋ ಅಲ್ವಾ? ಬಂದಾಗ ಯಾವುದೋ ಒಂದು ಟೀಚರ್ ಎಲ್ಲಿಯಾದ್ರೆ ನಿಮ್ಮನ್ನು ಕಂಡ್ರೆ ನೀವು ಮಾತನಾಡಿದ್ರೆ ಸಾಕು, ಅಷ್ಟೇ. ಟೀಚರ್ ನಾನು ನಿಮ್ಮ ಸ್ಟೂಡೆಂಟ್ ಸರ್, ನಾನು ಹೀಗೆ ಹೀಗೆ ಅಂತ ಸೂಚನ. ಹೈಸ್ಕೂಲ್ನಲ್ಲಿ ಮಾತಾಡೋದಿಲ್ಲ ನಮ್ಮೊಂದಿಗೆ ಏನ್ ಎಂಟು ಏನೇ ಹೋದ್ರು ಹೈಸ್ಕೂಲಲ್ಲಿ ಆಚೆ ತೆಗೆದು ಮೂರು ವರ್ಷ ಹೋಗ್ತದೆ ಬಿ ಸಿ ಆಗ್ತದೆ ಮತ್ತೆ ಜೀವನದಲ್ಲಿ ಗೊತ್ತಾಗ್ತದೆ ಎಲ್ಲ. ಈಗ ನೀವು ನಿಮ್ಮ ಮಕ್ಕಳಿಗೆ ಹುಡುಕಿದ ಇದ್ರು ಹಣದಾದ್ರೂ ಬೇಕು ಅಲ್ವಾ? ಅದು ಆ ಮಗುವಿನ ಚಿತ್ರಣವೇ ಬದಲಾವಣೆ ಆಗ್ತದೆ. ಹಾಗಾಗಿ ಬಹಳ ಒಳ್ಳೆಯ ಕಾರ್ಯಕ್ರಮವನ್ನು ನೀವು ಹಾಕೊಂಡಿದ್ದೀರಿ. ನನಗೆ ನಾನು ಮೊನ್ನೆ ನೀವೆಲ್ಲ ಬರುವಲ್ಲ ನಮ್ಮ ಮನೆ ಬಂದಾಗ ನಾನು ಇರಲಿಲ್ಲ, ಕೆಟ್ಟೆಗೆ ಹೋಗಿದ್ದೆ, ಬಟ್ಟೆ ಅಂತ ಹೇಳಿದ್ದೆ, ಇದು ಎರಡು ಕಾರ್ಯಕ್ರಮ ಆಯಿತು. ಆದರೂ ತಪ್ಪಿಸಬಾರದು ಎನ್ನುವಂತಿದ್ದು ಮಕ್ಕಳು ಕರ್ತಿದ್ದಾರೆ ಹೋಗುವ ಹೋಗುವ ಇಲ್ಲದಿದ್ದರೆ ಬಟ್ಟೆ ನಾನು ಸ್ವಲ್ಪ ಬೇಗ ಸ್ಕೂಲ್ ಆಗ್ತದ ಬೇಗ ಬೀಳ್ತಾರ ಎನ್ನುವಂತ ಅಲ್ವಾ? ಬೇರೆ ಬೇರೆ ಕಾರ್ಯಕ್ರಮಗಳು ಇರುವುದರಿಂದ ಇದ್ರೂ ಕೂಡ ನಾವು ಬಂದಿದ್ದೇವೆ ವ್ಯವಸ್ಥೆಯನ್ನು ನೀವು ಮಾಡಿದ್ದೀರಿ. ಇದು ಮುಗಿದು ಯಾರಿಗೆ ತಲೆಗೆ ಬಂತ ಈ ಸುರಿಯ ಕಾರ್ಯಕ್ರಮದಲ್ಲಿ ನಾವು ಇಷ್ಟೇ ಭಾಗವಹಿಸಿಲ್ಲ, ನಾವು ಎಂತೇ ಇಲ್ಲ ಈ ಪ್ರೋಗ್ರಾಮಿನಲ್ಲಿ ಅಲ್ವಾ? ನಮ್ಮದೇ ಗುಂಪು ಇವತ್ತು ರಕ್ತ ಇಂತ ಬೀದು ರಕ್ತ ಬೇಕಾದ ವಾರ್ತಾದಲ್ಲಿ ಬರ್ತದೆ ನಾವು ನೋಡ್ತೇವೆ. ಈಗ ಮಾಡ್ತೇವೆ ಹೋಗಿ ಅದು ಇಂಥದ್ದೊಂದು ಯೋಚನೆ ಮಾಡಿ ವಿವೇಕದಿಂದ ಬಂತು ಬೆಂಗಳೂರಿಂದ ಬಂತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಬಹಳ ವ್ಯವಸ್ಥೆ ಇಲ್ಲ ಇಂಥ ವ್ಯವಸ್ಥೆ ನಾವು ಇಲ್ಲಿ ಮಾಡಿದ್ದಿಲ್ಲ. ಇದಕ್ಕೆ ಮಣ್ಣೆ ಹಾಕಿದ್ದು ನಾನು ಸುಂದರಗುಂಜಲ್ಲ ನೋಡಿ ಸ್ಟೇಜ್ ಆಗಲಿ ಅಂತ ಯಾರೇ ಇಲ್ಲ. ಅಲ್ಲಿ ಗಣೇಶ್ ಬಂದಿದ್ದು ಓದು ಅದು ಗೋಡೆ ತೆಗೆದ್ರು ಮತ್ತೆ ಫಾಲ್ ಆಯ್ತು ಮತ್ತೆ ಅಲ್ಲಿ ಬೆಟ್ಟ ಹಾಕಿ ಅದೇ ಬೆಟ್ಟ ಇವತ್ತು ನಮ್ಗೆ ಹತ್ತಿಕ್ಕೆ ಆಗ್ತಾ ಇಲ್ಲ. ಯೋಚನೆ ಮಾಡ್ಬೇಕು ನಾವೇ ಮಾಡಿದ ಒಂದು ಮೆಟ್ಟಿ ಯಾಕೆ ಮಾಡಿದೆ ನಾವು ಅಂತ ಜಾಸ್ತಿ ಅಂದ್ರೆ ಇದು ಮಕ್ಕಳು ಸಣ್ಣ ಮಕ್ಕಳಲ್ಲಿ ಇನ್ನಷ್ಟು ಹೆಚ್ಚು ಮಾಡ್ತಾರೆ ಅದೂ ಮಾಡಿದಾಗಿಲ್ಲ ಅಂದ್ರೆ ಜೀವನ ಏನು ಹೀಗೆ ಸುಖ ಸಿಗುವುದು ಸುಖ ಸಿಗುವುದು ಎರಡನ್ನೂ ಸಮಾನವಾಗಿ ಅಂದ್ರೆ ಹಿರಿಯರನ್ನ ಗೌರವದಿಂದ ಕಾಣಿ ನಿಮ್ಮ ತಂದೆ ತಾಯಿಯರನ್ನ ಪ್ರೀತಿಸಿ ನಿಮ್ಮ ಮಕ್ಕಳನ್ನ ಪ್ರೀತಿಸಿ ಒಮ್ಮಕ್ಕಳನ್ನ ಪ್ರೀತಿಸಿ ಮೊದಲು ನೀವು ನಂತರ ನಿಮ್ಮ ಊರನ್ನ ನಿಮ್ಮ ಜಿಲ್ಲೆ ದೇಶ ಎಲ್ಲವನ್ನು ನಾವು ಇರಬೇಕು ಪ್ರೀತಿಸುತ್ತಾ ಇರಬೇಕು. ಶಾಲೆಗೆ ಟೀಚರ್ ಹೇಳಿದಾಗೆ ಶಾಲೆಗೇನಾದ್ರು ಬೇಕೋ ಅದನ್ನು ನೀವು ಹೊಂದಿಸಿಕೊಳ್ಳಬಹುದು ಕೊಡಬಹುದು ಕೊಟ್ಟರೆ ಅದು ಸ್ವಲ್ಪ ಏನಾದರೂ ಬೇಕಾದರೆ ಅಂತ ವಸ್ತುಗಳನ್ನ ಕೊಡಬಹುದು ಶಾಲೆಗೆ ನಮ್ಗೆ ಲೆಕ್ಕ ಕೊಡುವ. ಈಗ ನೀವು ಈಗ 97-99 ಬ್ಯಾಚ್ ಆಯ್ತು ಮುಂದಕ್ಕೆ ಮತ್ತು ಬ್ಯಾಚಲ್ಲ ಸೇರಿಕೊಂಡು ಶಾಲೆಗೆ ಒಂದು ವಾಟ್ಸಪ್ ಗ್ರೂಪ್ ಅಂತ ಮಾಡಿ ನಾನು ಒಂದು ಈಗ ನಮ್ಗೆ ಹೇಳಿದ್ದಾರೆ ಎಲ್ಲವನ್ನ ವಾಟ್ಸಪ್ ಗ್ರೂಪ್ ಮಾಡಿ ಹೇಳಿದ್ದಾರೆ. ನಾನು ಈಗ ಒಂದು ಹೆಂಡತಿ ಶಾಲೆಗೆ ಹೋಗ್ತೇನೆ ಕೇಜಿ ಮೇಲೆ 24 ಮಕ್ಕಳು 1-5 ಒಂದರಿಂದ
ಒಂದು ಸ್ನೇಹಿತರಿಗೆ ವಿಶ್ವಾಸ ಮತ್ತು ಅಮಿತ್ ಅವರು ಗುಂಪು ಮಾಡಿದ್ರು. ಹೀಗಾಗಿ ಏನೇ ಆಗ್ತದೆ ಅಭ್ಯಾಸ ಆಗಿರ್ಬಹುದು, ಜೊತೆಗೆ ಎಲ್ಲರೂ ಸುಂದರ ಭಟ್ಟನ್ನು ನಾವು ಆಫೀಸ್ ಮಾಡಿ ನೋಡುತ್ತೇವೆ. ನನ್ನ ನೀವು ಆಫೀಸ್ ಮಾಡಿ ನೋಡಿ ಎಂಬುದಕ್ಕೆ ಯಾಕೆ ಪೂಜೆ ಮಾಡ್ತಾರೆ ಆಫೀಸ್ ಮಾಡ್ತಾರೆ. ಬರವಣಿಗೆ ಮೊಬೈಲಲ್ಲಿ ಹೋಗ್ತದೆ ಆಯ್ತಾ, ಬಂದ ಮಾಹಿತಿಯನ್ನ ಬರವಣಿಗೆಯಲ್ಲಿ ಮನೆಯಲ್ಲಿ ತಿಳಿಸಿದವರು ಅವರ ಈಗ ಹಿಡಿದುಗಳಿ ಅದನ್ನೇ ಕಳೆದು ಪೇಟೆಗಳ ಮನೆಗಳು ಇವರು ಅಲ್ಲಿ ಇರುತ್ತಾರೆ. ಈಗ ಬರ್ತೇನೆ ನನ್ನ ಏನು ದೂರ ಆಯ್ತು ಬೆಟ್ಟ ಆಯ್ತು ಆಯ್ತು ಅಲ್ಲಿ ಆ ಟೀಚರ್ ಇದ್ದಾರೆ ಇಲ್ಲಿ ಎರಡು ಮೂರು ಸಾಕಿನ ಪುಸ್ತಕವು ಅವರ ಕಲ್ಪನೆ ಯಾರು ಎಂತಂದ್ರೆ ಇಲ್ಲಿ ಬಂದು ಕಡಿಮೆ ಟೀಚರ್ ಆಡಳಿತವನ್ನಾಗಿ ಅವರ ನಾವು ಕಂಡವರು ಈ ಕಾರ್ಯ ಭ್ರಮಣ ಟೀಚರ್ ಅನ್ನು ಮೂರು ವರ್ಷದಲ್ಲಿದ್ದೇವೆ. ರಂಗನ ಟೀಚರ್ ಬಗ್ಗೆ ಹೇಳ್ತಿದ್ದೀವಿ ಎಲ್ಲವೂ ಕೂಡ ಅವರವರ ಕೆಲಸವನ್ನು ಮಾಡಿದ್ದಾರೆ. ನಿಮ್ಮ ಕೆಲಸವನ್ನು ನೀವು ಮಾಡಿದ್ದೀರಿ, ತಪ್ಪು ಮಾಡಿದ್ರು ಕೂಡ ನಾವು ನಮ್ಮ ವ್ಯವಸ್ಥೆ ಅದಕ್ಕೆ ಸಣ್ಣ ಒಂದು ಮದ್ದನ್ನು ಹಚ್ಚಿ ಸಕಾರಾತ್ಮಕ ಮದ್ದನ್ನ ಹಚ್ಚಿದ ಆಯ್ತು. ಏನೇ ಇದೆ ಬಹಳ ಖುಷಿ ಆಯ್ತು, ಮನಸ್ಸಿಗೆ ತೃಪ್ತಿ ಆಗ್ತಾ ಇದೆ. ಇವತ್ತು ನೀವು ಏನಂತದ್ದು ನಮ್ದು ಇನ್ನು ಮುಗಿತು ಒಂದು ಲೆಕ್ಕದಲ್ಲಿ ಯಾರು ರಿಟೈರ್ ಆಗ್ತಾವೆ ಅವರ ನಿವೃತ್ತಿ ಆದರು ಒಂದು ಎರಡು ಮೂರು ನಾಲ್ಕು ಇವರು ನಾಲ್ಕು ನಮ್ಮ ಸಂಗತಿ ಸೇರ್ತಾರೆ. ಹೌದು ಅಂದ್ರೆ ಆಕಸ್ಮಿಕ ಮತ್ತು ನಿಶ್ಚಿತ ಅಂತ ಎರಡು ಕೆಲಸ ಸಿಕ್ಕಿದ್ದು ನಮಗೆ ಆಕಸ್ಮಿಕ ಗೊತ್ತೇ ಇಲ್ಲ. ಒಳ್ಳೊಂದು ಕೆಲಸ ಸಿಕ್ಕಿದ್ದು ಅಂತ ನೀವು ದೂರ ಒಂದು ಕೆಲಸ ಕಲಿಯಿತು ಕಸಲಿದೆ. ಇನ್ನೂ ಕೆಲಸ ಇಲ್ಲದೆ ಇರ್ಬೋದು, ತಯಾರು ಮಾಡಿರ್ಬೋದು, ಮನೆಯಲ್ಲಿ ಇರ್ಬೋದು, ಆದ್ರಿಂದ ಬೇಸರ ಮಾಡಬಾರ್ದು. ಇಂಥ ಕೆಲಸವನ್ನು ಮಾಡಿಕೊಂಡು ಸಿರಿ ಚಟ್ಟು ಬಸವೇಶ್ವರೇ ನಾವು ಅಲ್ಲಿಂದ ಬರ್ತಾ ಇರಬೇಕು. ನಮ್ಮ ದೇಶವನ್ನು ಯಾವತ್ತೂ ಮರಿಬೇಡಿ, ನಿಮ್ಮ ಊರನ್ನು ಯಾವತ್ತೂ ಮರಿಬೇಡಿ. ಹಾಗಾಗಿ ನಾವೆಲ್ಲ ನಮಗೀಗ 63 ಕೆಲವರಿಗೆ 70 ಕೆಲವರಿಗೆ 80 83 ಹೀಗೆ ಒಂದು ನಮ್ಮ ಕನಕ ಇದ್ದಂತೇಳಿ ಸ್ವಲ್ಪ ನಾನು ಕಿರಿಯವರೇ ನಿವೃತ್ತರಲ್ಲಿ. ಹೀಗಾಗಿ ಮಾತು ಮಾತಾಡ್ತಾ ಹೋಗೋದು ಇದು ಸಭೆಯಾಗಂತಾಗ್ತದೆ. ನಮ್ದು ಸಭೆ ಇಲ್ಲಿ ಖಾಲಿಯಾಗಿ ದೂರ ಆಗ್ತದೆ, ಇಲ್ಲಿ ಸ್ವಲ್ಪ ಖಾಲಿ ಆಗ್ತದೆ. ಇದಕ್ಕೆ ಸುಂದರವಾಗಿ ಬಹಳ ಮಾತಾಡೋದು ಇವತ್ತು ಏನು ಎಲ್ಲಿಗೋ ಎಲ್ಲಿಗೋ ಹೋಗ್ತದೆ. ತುಂಬಾ ಹಾಡೈತಿ ಬಿಟ್ಟಿದ್ದಾರೆ. ನಾವು ಅಲ್ಲಿ ನಮ್ಮ ಊರಿನಲ್ಲಿ ಗೊತ್ತಿಗೆ ಸಿಕ್ಕೇವೆ ಯಾರು ಎಲ್ಲರನ್ನು ಕೂಡ ನೋಡುವಂತಹ ಭಾಗ್ಯ ನಂದಾಯಿತು. ಅತ್ಯಂತ ಜಾಸ್ತಿ ನೀವು ಕಾರ್ಯಕ್ರಮವನ್ನು ಹಮ್ಮಿಕೊಂಡದ್ದು ಬಹಳ ಸೂಕ್ತ ಸುಖವಾದಂತ ನೀವು ಹೇಳಿದೆ. ಬಹಳ ಖುಷಿ ಇಲ್ಲಿರುವವರು ಗಣೇಶ್ ಬಾಬಾ ಒಂದು ಕಾರ್ಯಕ್ರಮ ನಿರ್ವಹಣೆ ಮಾಡ್ತಾರೆ, ಬಹಳ ಜನ ಮಾಡ್ತಾರೆ ಅಲ್ವಾ. ನಾವು ಒಂದು ಚಟ ನಮಗೆ ಚಟ ಅಂದ್ರೆ ಅಭ್ಯಾಸ ಚಟ ಅಲ್ವಾ. ಹಾಗಾಗಿ ಕಾರ್ಯಕ್ರಮ ನಿರ್ವಹಣೆ ಮಾಡುವುದ್ರೆ ನಮ್ಗೆ ಸ್ವಲ್ಪ ಉಮೇದು ಜಾಸ್ತಿ. ಈ ಚೌಕಿಯಲ್ಲಿಯೋ ಅಲ್ಲಿ ಮತ್ತೊಂದು ಕಡೆಯೋ ಇದೆಲ್ಲ ಬೇರೆ. ನಾವು ಕಲಿತಂತ ಶಿಕ್ಷಕರು ನಮಗೆ ಕಳಿಸಿದಂತ ಶಿಕ್ಷಕರು ಬೇಬಿ ಟೀಚರ್ ಇರ್ಬೋದು, ಸದಾಶಿವಾರ್ ಇರ್ಬೋದು, ಗಿಲ್ಬರ್ಟ್ ಪಿಂಟರ್ ಇರ್ಬೋದು, ತಾರ ಟೀಚರ್ ಇರ್ಬೋದು, ಕರ್ನಾಟಕ ರಾಯ್ ಇರ್ಬೋದು, ಎಲ್ ಬಿ ವಾಸ್ ಇರ್ಬೋದು, ತೋರಿಸಿರ್ಬೋದು. ಇಷ್ಟು ಏಳು ಜನರನ್ನು ನಾನು ನಮ್ಮ ಶಾಲೆಯಲ್ಲಿ ಕಂಡವ. ನನಗೆ ನಾಟಕದ ಹುದ್ದೆಯನ್ನು ಕಲಿಸಿದವರು ಕರ್ನಾಟಕ ರಾಯ್ ಮತ್ತು ಎಲ್ ಬಿ ವಾಸ್ ಮತ್ತು ಅಲ್ಲಿಂದ ನಾಟಕದ ಜಗತ್ತು ಆಯಿತು. ಶಾಲೆಯಲ್ಲಿ ಮಕ್ಕಳಿಗೆ ಅನುಭವಕ್ಕೆ ಬರ್ತದೆ. ಇದರಲ್ಲಿ ಇಲ್ಲ ಒಂದು ವರ್ಷಕ್ಕೆ ನಾಟಕ ಕಾರ್ಯಕ್ರಮಗಳು. ಹೀಗಾಗಿ ನನ್ನ ನಾನು ಮಾತಾಡಬೇಕು ಅಂತ ಯೋಚನೆ ಮಾಡಿದ್ರಿ. ಇಲ್ಲಿಯವರೆಗೆ ಬಂದದ್ದು ನೀವು ಹೇಗೆ ನಾವು ನಮ್ಮನ್ನು ಗುರುತಿಸ್ತಾ ಇದ್ದೀರೋ ನನಗೆ ಅವರು ಮಾದರಿ ಇಲ್ಲಿದೆ ಮಾದರಿ ಅಂತ. ಹಾಗೆ ನನಗೆ ಎಂ ರತ್ನಾಕರ್ ರಾಯ್ ಅವರು ಹಿಮಾಚಲ ತಂದೆಯವರು ಇದ್ದ ಹಿಮಾಚಲವರು ಮತ್ತೆ ಶಿಕ್ಷಕನಾಗಬೇಕು ಅಂತ ನನಗೆ ಆಸೆ ಇತ್ತು, ನನ್ನ ತಾಯಿಗೆ ಆಸೆ. ಹಾಗಾಗಿ ನಾನಲ್ಲಿ ಕ್ಷೇತ್ರಕ್ಕೆ ಬಂದು ಶಿಕ್ಷಕರಾಗಿಯೇ ಆಗಬೇಕು ಅಂತ ನಾನಾಗಿದ್ದೇನೆ. ನಿಮ್ಮೆಲ್ಲ ಈಗ
ಆಶೀರ್ವಾದ ನಂದು ಇರಲಿ, ನನ್ನ ಮಕ್ಕಳ ಮೇಲೆ ಇರಲಿ, ನನ್ನ ಮಕ್ಕಳು ಕ್ಷೇಮವಾಗಿದ್ದಾರೆ, ಎಲ್ಲರ ಮಕ್ಕಳು ಸಹ ಕ್ಷೇಮವಾಗಿದ್ದಾರೆ, ಎಲ್ಲರ ಅವರವರ ಜೀವನವನ್ನು ಬಳಸ್ತಾ ಇದ್ದಾರೆ. ಇದು ಇವರು ಮಾಡಿದಂತವರು ಪುಣ್ಯದಪ್ಪ. ಮತ್ತೆ ನಾವು ಸ್ವಲ್ಪ ಇದ್ರೆ ಕರ್ಕೊಂಡು ಬಂದದ್ದು ಅಂತ ಹೇಳಿದ್ರೆ ಅದನ್ನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಾವೆಲ್ಲ ಸುಖವಾಗಿ ಇದ್ದೇವೆ, ನೀವು ಸುಖವಾಗಿ ಇರ್ಬೇಕು. ಅಷ್ಟೇ ನಮ್ಮ ಇಷ್ಟ, ಎಲ್ಲ ಸ್ನೇಹವಾಗಿ ಸುಖವಾಗಿ ಇರಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲ ಸ್ನೇಹಿತ ಬಂಧುಗಳಿಗೆ ಗುರು ಬಂಧುಗಳಿಗೆ ನಮಸ್ಕಾರವನ್ನ ತಿಳಿಸುತ್ತಾ ಮಾತನಾಡುತ್ತೇನೆ. ಬಳಿಯ 13 ವರ್ಷದ ಅನುಭವಿ, 11 ವರ್ಷದ ಜೀವನ ಪಾಠವನ್ನ ಹೇಳಿಕೊಟ್ಟಿದ್ದೀರಿ ಸರ್. ಹೇಳ್ತಾ ಶುಭ ಹಾರೈಕೆಗಳನ್ನ ಹಾರೈಸ್ತಾ ಈಗ ಉಮಾಶಂಕರ್ ಸರ್ ಅವರು ಅದಕ್ಕೆ ಕಾರಣದಿಂದ ತೆರಳಿದ್ದಾರೆ. ಹಾಗಾಗಿ ಒಂದೆರಡು ಮಾತುಗಳನ್ನ ಮಾತಾಡಬೇಕು. ದಯವಿಟ್ಟು ನಿಮ್ಮ ಆಶೀರ್ವಾದದ ನುಡಿಗಳು ನಮಗೆ ಬೇಕು ಅಂತ ಹೇಳಿಕೊಳ್ತಾರೆ. ಎಲ್ಲರಿಗೂ ನಮಸ್ತೆ. ಅದೇ ರೀತಿ ಇಂದು ಅಮ್ಮಂದಿರ ದಿನಾಚರಣೆ, ಅದಕ್ಕಾಗಿ ಪ್ರತಿಯೊಬ್ಬ ಅಮ್ಮಂದಿರಿಗೆ ಅಮ್ಮಂದಿರ ದಿನಾಚರಣೆ ಶುಭಾಶಯಗಳು. ತಂದೆ ಗುರುಜಿಯೋ ನಮ್ಮ ಈ ಮಾತಿಗೊಂದು ಅರ್ಥವನ್ನು ಇಂದು ನಿಮ್ಮಂತಹ ವಿದ್ಯಾರ್ಥಿಗಳು, ಆ ವಿದ್ಯಾರ್ಥಿಗಳು ಹೇಳುವುದಕ್ಕಿಂತ ನಮ್ಮ ಗೆಳೆಯರಂತೆ ಕರೆಯುವುದು ಸೂಕ್ತ ಅಂತ ನಾನು. ಯಾಕಂದ್ರೆ ಪ್ರತಿಯೊಬ್ಬರು ಹೆಚ್ಚಿನ ಹುಡುಗರು ಅವರು ನನ್ನೊಂದಿಗೆ ಕ್ರಿಕೆಟ್ ಆಟದಲ್ಲಿ ಆಡಿಕೊಂಡು ಬಂದಿದ್ದು ಒಮ್ಮೆ ನುಡಿದು ಮತ್ತೊಂದೆ ನಮ್ಮೊಂದಿಗೆ ಹಂಸ ಈ ರೀತಿಯಲ್ಲಿ ಇದ್ದದ್ದೆ. ಯಾಕಂದ್ರೆ ಕ್ರೀಡೆಯಲ್ಲಿ ಪ್ರತಿ ಬಾರಿಯೂ ಅಂತದ್ದು ಇದ್ದೇ ಮಾತ್ರ ಜಯಗಳಿಸಲಿಕ್ಕೆ ಸಾಧ್ಯ. ತನ್ನ ಸತ್ವವನ್ನೇ ತಿಳಿದುಕೊಂಡೆ ಎದುರಾಳಿ ಯಾವಾಗ ಆಟದಲ್ಲಿರುವಾಗ ಮಾತ್ರ, ಮತ್ತೆ ಹೊರಗೆ ಬಂದಾಗ ನಾವೆಲ್ಲರೂ ಒಂದೇ. ಆ ಕಾರಣದಿಂದ ಗುರು ಪ್ರಿಯೋ ನಮ್ಮ ಎನ್ನುವಂತ ಈ ಮಾತಿಗೆ ಇಂದು ನೀವು ಮಾಡಿದಂತ ಈ ಒಂದು ಕಾರ್ಯಕ್ರಮ ನಮ್ಮೆಲ್ಲರಿಗೂ ಅಚ್ಚುಮೆಚ್ಚಾಗಿದೆ. ಅದೇ ರೀತಿ ನಿಮಗೂ ಕೂಡ ನಮ್ಮೆಲ್ಲರ ಆಶೀರ್ವಾದ ಖಂಡಿತವಾಗಿ ಇದೆ. ನಿಮ್ಮೆಲ್ಲರ ಬಾಳು ಇನ್ನಷ್ಟು ಹಸನಾಗಲಿ ಎಂಬುದಾಗಿ ಹೇಳ್ತಾ ಒಂದೆರಡು ಮಾತನ್ನು ಮುಗಿಸುತ್ತೇನೆ. ಅತ್ಯಂತ ಗೌರವಯುತವಾಗಿ ಪ್ರೀತಿಯುತವಾಗಿ ಎಲ್ಲ ವಿದ್ಯಾರ್ಥಿಗಳನ್ನ ಆತ್ಮೀಯ ಗೆಳೆಯರು ಅಂತ ಹೇಳುವುದರ ಮುಖೇನ ನಮಗೆ ಮತ್ತೊಂದು ಸಂತಸಕ್ಕೆ ಭಾಗಿತರಾದಂತಹ ಉಮಾಶಂಕರ್ ಸರ್ ಅವರಿಗೆ ಹೃದಯಸ್ಪರ್ಶಿ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಮೊದಲು ಈ ಶಾಲೆಗೆ ಪ್ರಾರಂಭಿಸಿದ್ದೇನೆ, ಸಂತೋಷಪಡಿಸುತ್ತೇನೆ. ಹಾಗೂ ಬೇರೆ ಬೇರೆ ಅರುಣ ಮಾಡಿದ್ದೆ ಕೂಡ ಇದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ತುಂಬಾ ವರ್ಷದ ಮೇಲೆ ಅವರು ನಾನು ಸೇರಿದ್ದು ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮದೆಲ್ಲೂ ನಮ್ಮದೇ ಸಾಲಿನ ವಿದ್ಯಾರ್ಥಿಗಳು ನಮ್ಮದೇ ಸಾಲಿನ ವಿದ್ಯಾರ್ಥಿಗಳು ನನ್ನನ್ನು ಈ ಗುರುವಂದನಾ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಾರೆ. ಅದರಲ್ಲಿ ಪ್ರತಿಭೆಯನ್ನು ನನ್ನೊಂದು ಎರಡು ಮೂರು ಸಲ ಕಾಲ್ ಮಾಡಿದ್ದ. ಅವನು ಮಡಿದ ರೀತಿ ಅಂದ್ರೆ ಅವರು ಚಿಕ್ಕಮ್ಮ ನನ್ನ ಸೀಟ್ಗಳಲ್ಲಿ ಕ್ಲಾಸ್ ಮೇಲೆ ಹಾಗೆ ಅವನ ನಂಬರ್ ತೆಗೆದುಕೊಂಡು ಕಾಣಬೇಕು. ಹಾಗೆ ಉಳಿದ ವಿದ್ಯಾರ್ಥಿಗಳು ಕೂಡ ನನ್ನನ್ನು ಆಹ್ವಾನಿಸಿದ್ದಾರೆ. ಅವರಿಗೆ ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ನಾನು ಈ ಶಾಲೆಗೆ ಸೇರುವಾಗ ತುಂಬಾ ಮಾಸ್ತಿ ಉತ್ತಮವಾಗಿದ್ದರು. ಅವರು ನನಗೆ ತುಂಬಾ ಸಹಕಾರವನ್ನು ನೀಡಿದ್ದಾರೆ. ಶಿವಮೊಗ್ಗ ಸುಂದರ ಚಿತ್ರಗಳಿಗೆ ಅವರ ಆತ್ಮಕ್ಕೆ ಶಾಲೆ ಈ ಸಂದರ್ಭದಲ್ಲಿ ನಾನು ಕೋರ್ತಾ ಇದ್ದೇನೆ. ಅದೇ ರೀತಿ ನನ್ನನ್ನು ಕೆಲಸ ಮಾಡ್ತಾ ಇದ್ದವರು ಮಾಲತಿ ಮಾಸ್ಟರ್, ಸುಂದರ ಶಿಕ್ಷರ್, ವಸಂತ ಶಿಕ್ಷರ್, ಸುಂದರ ಶೇಖರ್ ಸರ್, ಸದಾನಂದ ಮಾಸ್ಟರ್, ಬ್ರಹ್ಮನಿಧಿ ಸರ್, ಉಮಾಶಂಕರ್ ಸರ್ ಇವರೆಲ್ಲ ನನ್ನ ಜೊತೆ ಇದ್ರು. ಹಾಗೂ ನನಗೆ ತುಂಬಾ ಸಹಕಾರವನ್ನು ನೀಡಿದ್ದಾರೆ. ಹಾಗೆ ನಮಗೆ ಈಗ ಎಷ್ಟು ಸ್ಪೋರ್ಟ್ಸ್ಗೆ ನನಗೆ ನಿಮಗೆ ಸರ್ಟಿಫಿಕೇಟ್ ನಿಮಗೆ ಸಾಧ್ಯತೆ ಯಾಕೆಂದ್ರೆ ನಮ್ಗಳಿಗೆ 7 ವರ್ಷ ಅಲ್ಲಿ ಮಕ್ಕಳಿಗೆ ಹೊರಟಿತ್ತು. ಇಲ್ಲಿ ತಲುಪುವಾಗ ಮತ್ತು ಹೊರೆ ಆಗಿತ್ತು ಕೆಲವೇ ನನಗೆ ಕಟ್ಟಮ್ಮ ಸರ್ ಉಪಾಧ್ಯಾಯ ಸರ್ ಮಾಡಿಕೊಂಡು ಅಂದ್ರೆ ಬಸ್ ತಗೊಂಡಿಲ್ಲ ಕೆಲವು ಗಾಡಿ ಮತ್ತು ನನಗೆ ನನ್ನ ಊರಿಗೆ ಹೋಗಿತ್ತು. ಹಾಗೆ ನಮಗೆ ಒಬ್ಬರು ಆಸಕ್ತರಂತೆ ಹಿಂದಿರುತ್ತಿದ್ದರು. ಆಗ ಅಂತಸ್ತಿನ ವರ್ಗಾವಣೆ ನಾನು ಗುರುವಾರ ಶಾಲೆಗೆ ವರ್ಗಾವಣೆ ಆಗಿ ಹೋಗಿ ಆಸಕ್ತಿ ನಮಸ್ಕಾರಕ್ಕೆ ಬಂದರು. ಆಮೇಲೆ ಅಲ್ಲಿ ನಾನು 1.5 ವರ್ಷಗಳನ್ನು ಆಗಿದ್ದೆ ಉಳ್ಳಾಗದಲ್ಲಿ. ಆಮೇಲೆ ಮಂಗಳೂರು ನಗರದ ಮರಕರ ಶಾಲೆಗೆ ಹೆಚ್ಚುವರಿ ಶಿಕ್ಷಕರ ವರ್ಗಾವಣೆಯಾಗಿ ಮಂಗಳೂರು ನಗರ ಶಾಲೆಗೆ ಹೋಗಿ ಅಲ್ಲಿ 600 ಮಂದಿ ವಿದ್ಯಾರ್ಥಿಗಳಿದ್ರು. ಈಗ 300 ವರ್ಷ ವಿದ್ಯಾರ್ಥಿಗಳಿದ್ದಾರೆ. ಆಗಿನ ತರಗತಿಯಿಂದ 8ನೇ ತರಗತಿ
ಮಾಡಿದ್ದಾರೆ, ಎಂದ್ರೂ ಮಾತ್ರ ಮಾಡಿದ್ದಾರೆ. ಈಗ ನಮಗೆ ಸ್ವಲ್ಪ ಖಂಡಿತ ಇದೆ, ನಾನು ಮಂಗಳ ಮರದಲ್ಲಿದ್ದೇನೆ. ನಮ್ಮ ಮನೆ ಸಿಲಿಂಗಿಯಲ್ಲಿ ಇದೆ, ಕುಟುಂಬ ಮಂಗಳಲ್ಲಿ ಸರಿ ಅಲ್ಲಿಂದ 25 ಮಿನಿಟ್ ಅಷ್ಟೇ. ಆದ್ರೆ ಈಗ ಪ್ರಸ್ತುತ ಆಚಾರ್ಯ ನಾನು ಕೆಲಸ ಮಾಡ್ತಾ ಇದ್ದೇನೆ. ಇನ್ನೂ ಒಂದು 10 ವರ್ಷ ಹೇಳಿದ್ದಾರೆ, ಶಾಲೆಯಲ್ಲಿ ಮುಂದೆ ಚಾನ್ಸ್ ಅಂದ್ರೆ ನಮ್ಗೆ 50 ವರ್ಷ ಆಯ್ತು. ಆಗಿದೆ ಹಾಗೆ ನೀವು ನನ್ನನ್ನು ಕರೆದು ಇಲ್ಲಿನ ಅಪ್ಪಂದರ ಕಾರ್ಯಕ್ರಮದಲ್ಲಿ ಅಭಿನಂದಿಸಿದ್ದು ಸನ್ಮಾನವನ್ನು ಮಾಡಿದ್ದೀರಾ. ಇಂತಹ ಸನ್ಮಾನ ನಮಗೆ ಯಾವ ಶಾಲೆಯಲ್ಲಿ ಸಿಗ್ತಾ ಇಲ್ಲ. ಈಗ ನಮ್ಮ ಶಾಲೆ ಮಕ್ಕಳು ಬಹಳ ಸಿಗುತ್ತಾರೆ, ಮಂಗಳೂರು ನಗರ ನಗರದವರು ಮಂಗಳೂರು ನಗರದವರು ಅಂದ್ರೆ ಹಳೆಯ ಮಕ್ಕಳೇ ತರ ಇಲ್ಲ ಅಂದ್ರೆ ಹೆಚ್ಚಿನ ಕೊಡೋದೇ ಇರುದು. ನಾವು ಸಂಜೆ ಆಗೋದು ಒಂದು ಲೆಕ್ಕ ಆಗ್ತೇವೆ, ಹಾಗೆ ಅದೇ ಮನೆ ಹತ್ರ ಒಂದು ಬಂದಿರುವಂತೆ ಇರೋದು ಖುಷಿ ಪಡ್ತೇವೆ ಅಷ್ಟೇ. ಅದು ನಿಜವಾಗಿ ನಮ್ಗೆ ಹಳಿ ಶಾಲೆಯವಳೆ ಇತ್ತು. ನಾನು 3 ವರ್ಷದಲ್ಲಿ ಈ ತುಂಬಾ ಮನೆಗಳಿಗೆ ಹೋಗಿ ಊಟ ಕೊಡ ಮಾಡಿದ್ದೇನೆ. ಆದ್ರೆ ಮಂಗಳೂರು ನಗರದಲ್ಲಿ ಒಂದು ಮನೆಗೆ ಸಹ ಹೆಚ್ಚು ಊಟಕ್ಕೆ ಹೋಗಿಲ್ಲ. ಅದು ನನ್ನ ಮಕ್ಕಳ ಕೇಳ್ತೇನೆ, ಮನೆ ಮಕ್ಕಳ ಹತ್ರ. ಸರಿ ಸರಿ, ನನ್ನ ಮಾತು ಅನುಭವ ಬಹುಶಃ ಇಲ್ಲಿಯವರೆಗೂ ಕರ್ತಿದೆ. ಜೀವನಾನುಭವವೇ ನಮ್ಮ ಬದುಕಿನ ಸೂತ್ರದ ಗಾತ್ರವನ್ನ ಹೆಚ್ಚಿಸುತ್ತದೆ. ಆ ರೀತಿಯಲ್ಲಿ ಬಹಳ ಸುದೀರ್ಘವಾಗಿಯೇ ಅದ್ಭುತವಾಗಿಯೇ ಮಾತುಗಳನ್ನ ಮಾತಾಡಿ ನಮ್ಗೆ ಆಶೀರ್ವಾದದ ರೂಪದಲ್ಲಿ ತಂದಿಗಳನ್ನಾಗಿದ್ದೀರಿ. ತುಂಬದೆಯ ಧನ್ಯವಾದಗಳು ಮೇಡಮ್ ತಮಗೆ. ಭಗವಂತನ ಆಶೀರ್ವಾದ ಸದಾ ನಿಮ್ಮ ಜೊತೆಯಾಗಿ ಅಂತ ಹೇಳ್ತಾ ಮುಂದೆ ರಮಣಿ ವಿಚಾರವನ್ನು ಒಂದೆ ಮಾತುಗಳನ್ನ ಮಾತಾಡಬೇಕು. ನಾನು ಗೌರವ ಶಿಕ್ಷಕಿಯಾಗಿ ಬರಲು ಇಲ್ಲಿ ಮೊದಲನೇ ಕಾರಣ ನಮ್ಮ ಮಾತೃಪತಿಯಾದವರಾದ ಹಿಂದಿನ ಶಿಕ್ಷಕರವರು, ಅವರನ್ನು ನಾನು ತುಂಬಾ ಹೃದಯದಿಂದ ಕೃತಜ್ಞತೆಯನ್ನು ಹಾಗೂ ನಮಗೆ ಬೆಂಗಳೂರಿಗೆ ನಿಮಿಷ ನಾಯಕ ಇವರು ಕೂಡ ನನ್ನನ್ನು ತುಂಬಾ ಹೃದಯದಿಂದ ಅವರನ್ನು ಅಭಿನಂದನೆಯನ್ನು ಸಲ್ಲಿಸುತ್ತೇವೆ. ಹಾಗೆ ಇನ್ನು ಮಾತಾಡಬೇಕು ಮಾತಾಡಿದ್ದು ಮಾತಾಡಿ ಹೆಚ್ಚಿಗೆ ಮಾತಾಡುವ ಹಾಗೆ ಮತ್ತೆ ಇಲ್ಲಿರುವ ಎಲ್ಲ ಮಕ್ಕಳಿಗೂ ಕೂಡ ನಾನು ತುಂಬಾ ಹೃದಯದ ನನ್ನನ್ನು ಇಲ್ಲಿ ಬರಮಾಡಿಕೊಂಡು ನಮ್ಗೆ ಅಭಿನಂದನೆಯನ್ನು ಸಲ್ಲಿಸಿದ್ದೇವೆ. ನಿಮ್ಗೆ ಆ ದೇವರು ನಿಮ್ಮ ಮುಂದಕ್ಕೂ ಕೂಡ ಅನುಗ್ರಹ ಕಾಪಾಡಿ ಎಂದಿದ್ದೇವೆ. ನನ್ನ ಈ ಭಕ್ತವನ್ನು ಮಾತಾಡಿದ್ದೇನೆ. ಬಹಳ ಚಿಕ್ಕದಾಗಿ ಚೆಕ್ಕದಾಗಿ ನಮ್ಗೆಲ್ಲರಿಗೂ ಆಶೀರ್ವಾದದ ರೂಪದ ಹೆಸರುಗಳನ್ನಾಗಿದ್ದಂತಹ ಮೇಡಮ್ಗೆ ಹೃದಯ ಸ್ಪರ್ಶಿ ಧನ್ಯವಾದಗಳು. ನಿಮ್ಮ ಮುಂದಿನ ಭವಿಷ್ಯ ಕೂಡ ಉತ್ತರೋತ್ತರ ಶ್ರೇಯಸ್ಸನ್ನ ಕಂಡುಕೊಳ್ಳಲಿ. ಆ ಮುಖೇನ ನಿಮ್ಮ ಆಶೀರ್ವಾದ ಸದಾ ನಮ್ಮ ಜೊತೆಯಾಗಲಿ ಅಂತ ಹೇಳ್ತಾ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈಗ ನಮ್ಮ ಎಣ್ಣೆಗೊಳೆಯ ಹೊತ್ತು ಜ್ಯೋತಿ ಮೇಡಮ್ ಅವರು ಒಂದೆರಡು ಮಾತುಗಳನ್ನ ಮಾತಾಡಬೇಕಾಗಿ ಮಾತಿನ ಕಟ್ಟೆಗೆ ಅವರನ್ನ ಕರೀತಾ ಇದ್ದೇನೆ. ನಾನು ಈ ಶಾಲೆಯಲ್ಲಿ ಸರ್ವಿಸ್ ಮಾಡಲಿಕ್ಕೆ ಕಾರಣ ಸುಂದರ್ ಮಾಸ್ಟರ್, ಅವ್ರಿಗೆ ನಾನು ಸ್ವಲ್ಪ ಧನ್ಯವಾದ ಹೇಳ್ತೇನೆ. ನಾನು ಮಧ್ಯಾಹ್ನ ಬಂದು ಬರ್ತಷ್ಟೇ ಅವಾಗ ನನ್ಗೆ ಮುಂಚೆ ನಾನು ಹೋಗ್ತಾ ಇದ್ದೆ ಸ್ಕೂಲಿಗೆ, ಮಧ್ಯಾಹ್ನ ಬಂದ್ರೆ ನಾನು ಹೇಳ್ತೇವೆ ನಮ್ಮನೆ ಹತ್ರ ನಮಗೆ ಸ್ಕೂಲಿಗೆ ಹೋಗ್ಬೇಕು ನನಗೆ ಟೀಚರ್ ಕೆಲಸ ನೋಡಿ ಅಂತ ನಮ್ಮನೆಯವರು ಸುಂದರ್ ಮಾಸ್ಟರ್ ಅಂತ ಹೇಳಿದ್ರಂತೆ. ಅವ್ರಿಗೆ ಟೀಚರ್ ಬೇಕಂತ ಅವರು ಸುಂದರ್ ಮಾಸ್ಟರ್ ಹೇಳಿದ್ರು ಹೀಗೆ ಉಂಟು ಮುಂಬರ್ತೀರಿ ಬನ್ನಿ ಅವರು ಬನ್ನಿ ಅವರು ಅಂತ ಹೇಳಿದಂತೆ. ಹಾಗಾಗಿ ನಾನು ಮದುವೆ ಆಗಿದ್ದು ಈಗ ಇಂಡಿಯಾ ಶಾಲೆಗೆ ನಾನು ಎಲ್ಲೂ ಹೋಗಿಲ್ಲ, ನಾವು ಶಾಲೆ ಮಕ್ಕಳೊಟ್ಟಿಗೆ ನಾನು ತುಂಬಾ ಇಷ್ಟ. ಹಾಗಾಗಿ ಈ ಸ್ಕೂಲಿಗೆ ಟೀಚಿಂಗ್ಗೆ ಬಂದೆ ನಾನು ಬಂದೀಗ ಇದೊಂದು ತುಂಬಾ ವಿಷಯ ಆಗಿದೆ ನನಗೆ. ನಾನು ಹಿಂದೆ ಸರ್ವಿಸ್ ಮಾಡಿದಂತ ನನ್ನ ಹಿರಿಯ ಶಿಕ್ಷಕರೆಲ್ಲ ಸಿಕ್ಕಿದ್ರು, ಸುಂದರ ಟೀಚರು, ಬಾಲ ಟೀಚರು, ಸಂಜೆ ಟೀಚರು, ಸುಂದರ ಮಾಸ್ಟರು, ಇವರೆಲ್ಲರೂ ನನ್ನೊಟ್ಟಿಗೆ ಮಾಡಿದ್ದು ನನಗೇನು ನಾನು ನಿಜವಾಗ್ಲೂ ಗೌರವ ಶಿಕ್ಷಕ ಹೇಳಿದ್ದೆ ಅವರು ಯಾವುದೋ ಅಭಿನ ನನಗೆ ಅಂದರೆ ನನ್ನನ್ನು ಗುರುತಿಸಿದ್ರೆಲ್ಲ ನನಗೆ ತುಂಬಾ ವಿಷಯ ಆಯಿತು. ತುಂಬಾ ಥ್ಯಾಂಕ್ಸ್ ಹೇಳಿ ತುಂಬಾ ಇಲ್ಲೇ ನಿಮ್ಮನ್ನೆಲ್ಲ ನೋಡಿ ವಿಷಯ ಆಯಿತು. ನನಗೆ ಇಲ್ಲೇ ಈ ತುಂಬಾ ಬರ್ತಾ ಇಲ್ಲ ಸದಾ ಮುಖ್ಯ ಶ್ರೇಷ್ಮ ಆಮೇಲೆ ಸುಂದರ ಮತ್ತು ಮಕ್ಕಳು ಇಬ್ರು ಸುಪ್ರಿಯಾ ಪ್ರಿಯಾ ಆಮೇಲೆ ಅಮರ್ ಆಮೇಲೆ ಪ್ರದೀಪ್ ಸುಕುಮಾರ ಇಷ್ಟೆಲ್ಲ ಹೆಣ್ಣುಮಕ್ಕಳು ಜಯಂತಿ ಇಷ್ಟೆಲ್ಲ ನೋಡಿದ್ದಾರೆ ಇದೆ ನೋಡಿ ಸಿಗ್ತಾರೆ. ಅಂದ್ರೆ ಒಂದೇ ವರ್ಷ ನಾನು ಸರ್ವಿಸ್ ಮಾಡಿದ್ದೀನಿ. ನಾನು ನನ್ನ ನೀವು ಗುರುತಿಸಿದ್ರು ತುಂಬಾ ವಿಷಯ ಆಯ್ತು. ನನ್ನ ಸರ್ವಿಸ್ ಅಲ್ಲಿ ಇದು ಮರೆಯಲಾಗದ ದಿನ. ನಾನು ಬಾಧಿಸಿತ್ತು ಶಿಕ್ಷಣ ನೋಡುವಂತ ಬಾಧಿಸಿತ್ತಲ್ಲ ತುಂಬಾ ವಿಷಯ ಆಯ್ತು. ನಿಮಗೆ ದೇವರು ಒಳ್ಳೇದು ಮಾಡಿ, ನಿಮ್ಮ ಮುಂದಿನ ಜೀವನ ಉಜ್ವಲವಾಗಿ, ನಿಮ್ಮ ಭವಿಷ್ಯ ನಿಮ್ಮ ಭವಿಷ್ಯದಲ್ಲಿ ಎಚ್ಚರಿಸಲ ಕಾಣಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸಿ ಅವಕಾಶಕ್ಕಾಗಿ ಮುಂದೆ ನಿಮ್ಮ ಆಶೀರ್ವಾದದ ಹೆಸರಲ್ಲಿಯೇ ನಮ್ಮ ಬದುಕಿಗೆ ಸ್ಫೂರ್ತಿ ಮೇಡಮ್. ಈ ಆಶೀರ್ವಾದ ಸರ್ವಸದ ನಮ್ಮ ಜೊತೆಯಾಗಲಿ ಅಂತ ಆಶಿಸ್ತಾ ನಿಮಗೆ ಧನ್ಯವಾದಗಳನ್ನ ಹಾರೈಸ್ತಾ ಬದುಕಿನ ದಾರಿಯಲ್ಲಿ ಭಗವಂತನ ಶುಭಾಶೀರ್ವಾದ ಸದಾ ನಿಮ್ಮ ಜೊತೆಯಾಗಲಿ ಅಂತ ಹೇಳಿಕೊಳ್ತಾ ಈಗ ಅರುಂಧತಿ ಮೇಡಮ್ ಅವರು ಈ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರಸಕ್ತ ಕಾಲಘಟ್ಟದಲ್ಲಿ ಅವರು ಶಿಕ್ಷಕಿಯಾಗಿ ಬೋಧಿಸ್ತಾ ಇದ್ದಾರೆ. ಒಂದೆರಡು ಅನುಭವದ ನುಡಿಗಳು ಹಾಗೂ ಹಿನ್ನೆಲೆಗಳನ್ನು ಮಾತಾಡಿ ನೀವಿಂದ ಪ್ರಪ್ರಥಮವಾಗಿ ಎಣ್ಣೆ ಒಳೆಯ ಮಾವನ ದೇವರನ್ನ ಸ್ತುತಿಸುತ್ತಾ
ಕೇಳಿರುವ ಎಲ್ಲ ನನ್ನ ಹಿರಿಯ ಶಿಕ್ಷಕರೊಂದಿಗೆ ನನಗೆ ಸುಕುಮಾರ್ ಶೆಟ್ಟಿಯವರು ನಾವು 98 ಕಾಲಿ ಸ್ನೇಹಿತರ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದೇವೆ. ಸುಂದರ್ ಸರ್, ನಮ್ಮ ಮುಖ್ಯೋಪಾಧ್ಯಾಯರು ಅನಿರೀಕ್ಷಿತವಾಗಿ 2 ತಾರೀಕಿನಂದು ನಿಧನವಾಗಿದ್ದಾರೆ. ಅನಂತರ ನನಗೆ ಕಾಲ್ ಮಾಡಿ ತಿಳಿಸಿದ್ರು, ಮೇಡಮ್ ನೀವು ಬರಬೇಕು, ನಾವು ಮೊದಲೇ ಸುಂದರ್ ಸರ್ ಅವರ ಹತ್ರ ಕೇಳಿದ್ರು, ಆಯ್ತು ನೀವು ಮಾಡಿ ನಾನು ಬರ್ತೇನೆ ಎಂದು ನನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದಾರೆ. ಇಂದು ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಬರುವಾಗ ನಾನು ದೂರದಿಂದ ನೋಡುವಾಗ ಹೇಳ್ತೇನೆ, ಸುಕುಮಾರ್ ಶೆಟ್ಟಿಯವರು ಎಲ್ಲ ಒಂದು ವೇದಿಕೆಯನ್ನ ಶಾಲೆಯನ್ನು ಸಚಿವರಿಸಿದ್ದಾರೆ. ನೋಡಿ ನನಗೆ ತುಂಬಾ ಸಂತೋಷವಾಯಿತು. ನಾನು ಇಲ್ಲಿ 28 ವರ್ಷ ಸರ್ವಿಸನ್ನು ಸೇವಾವಧಿಯನ್ನು ಮಾಡ್ತಾ ಇದ್ದೇನೆ. ಇಂತಹ ಒಂದು ಗುರುವಾರ ಕಾರ್ಯಕ್ರಮ ಮತ್ತು ಸ್ನೇಹಿತರ ಸಮ್ಮೇಳನವನ್ನು ನಾನು ಎಂದೂ ಕಾಣಲಿಲ್ಲ. ತುಂಬಾ ಸಂತೋಷವಾಯಿತು. ವಿದೇಶದಿಂದ ಬಂದವರು ಬಂದು ಎಲ್ಲರನ್ನ ಜಾತಿಯವರು ಸೇರಿ ಸೇರಿದ್ದೀರಿ, ಕಾರ್ಯಕ್ರಮವನ್ನು ಅತ್ಯುತ್ತಮ ರೀತಿಯಲ್ಲಿ ನಡೆಸಿಕೊಡ್ತೀರಿ. ಇದನ್ನು ಕಂಡಾಗ ನಮಗೆ ನಮ್ಮ ಕೆನೆಯವರ ಶಾಲೆಯಲ್ಲಿ ಇರುವಂತಹ ಮೊದಲಿದ್ದ ಶಿಕ್ಷಕರು ಮಕ್ಕಳ ಎಷ್ಟು ರೀತಿ ಚೆನ್ನಾಗಿ ಪ್ರೀತಿ ಪ್ರೀತಿ ಗುರುಗಳಿಗೆ ಗೌರವವನ್ನು ಕೊಡುವಂತಹ ಒಂದು ಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಎಂದು ನೋಡಿ ನನಗೆ ತುಂಬಾ ಸಂತೋಷವಾಯಿತು. ಮತ್ತೆ ನನಗೆ ತುಂಬಾ ನನ್ನ ಮಗನ ಪ್ರಾಥಮಿಕ ಶಾಲಾ ಶಿಕ್ಷಕಿಯವರಾದ ಹಿರಿಯ ಶಿಕ್ಷಕಿ ಸುಂದರಿಗೆ ಸರ್, ನಾನು ಅದೇ ತರ ಪ್ರಾಥಮಿಕ ಶಾಲೆಯಲ್ಲಿ 2 ಇರುವಾಗ ನಮಗೆ ಪ್ರಾಥಮಿಕ ಶಿಕ್ಷಕರಾಗಿದ್ದರು. ಪಕ್ಕದ ರಾಜನಾಯಕ ಶಾಲೆ ಕೆಲವೇ ನಮ್ಮದೇ ಶಾಲೆ ಹೈಸ್ಕೂಲ್ ಹಿರಿಯ ಗಿರಿ ಸರ್ ಹತ್ರ ನಾನು ಯಾವಾಗಲೂ ಹೇಳಬೇಕು, ಸರ್ ನಿಮ್ಮ ಅಮ್ಮ ನಮ್ಮ ಟೀಚರ್ ನನಗೆ ಟೀಚರ್ ಅನ್ನೋ ನೋಡಬೇಕು. ಹೌದು ಮೇಡಮ್, ಸರ್ ನಿಮ್ಮ ಮನೆ ಗೊತ್ತಿಲ್ಲ ಎಲ್ಲಿ ಬರ್ತದೆ ಅಂತ. ಟೀಚರ್ ಅಲ್ಲ, ಅಯ್ಯಪ್ಪ ನಗರ ಒಳಗೆ ಹೋದೆ ಅಲ್ಲಿ ನಿಮ್ಮ ಮನೆ ಬರ್ತದೆ ಮೊನ್ನೆ ಹತ್ತಿರ ಅಷ್ಟಕ್ಕೆ ನಾನು ಸರ್ ತಮ್ಮ. ಆದ್ರೆ ಅವರನ್ನು ನೋಡುವಂತ ಒಂದು ಸೌಭಾಗ್ಯ ನನಗೆ ಸಿಕ್ಕಿತ್ತು. ನನಗೆ ತುಂಬಾ ಸಂತೋಷ ಆಗ್ತದೆ. ನಿಮ್ಮ ಬ್ಯಾಂಕಿನಲ್ಲಿ ನಮಗೆ ಕಲಿಸಿಕೊಟ್ಟಂತ ವಿಜಯ ಕಲಿಸಿಕೊಟ್ಟಂತ ಮಕ್ಕಳು ಮುಖ್ಯ ಶಿಕ್ಷಕರು ವೆಂಕಟರಮಣ ಉಪಾಧ್ಯಾಯರು, ಅವರು ನನಗೆ ಅಭಿಷೇಕ ಶಾಲೆಯಲ್ಲಿ ಶಿಕ್ಷಕರಾಗಿದ್ರು. ಗಣಿತ ಶಿಕ್ಷಕರು ತುಂಬಾ ತುಂಬಾ ಪೆಟ್ಟು ಕೊಟ್ಟಿದ್ರು. ಆದ್ರೆ ನಾನು ಅವರಿಗೆ ನನಗೆ ಶಿಕ್ಷಕ ಹೇಳ್ತದೆ ಹೆಮ್ಮೆಯಿಂದ, ಸರ್ ನೀವು ನಾನು ಈ ಸ್ಥಾನದಲ್ಲಿ ಇರ್ಬೇಕಾದ್ರೆ ಇದಕ್ಕೆ ನೀವೇ ಕಾರಣ ಅಂತ ಹೇಳ್ತೇನೆ. ನಮ್ಮನ್ನು ತುಂಬಾ ಪ್ರೀತಿಯಿಂದ ಮಾತಾಡ್ತಾರೆ, ನಾವು ಅವರುಗಳಿಗೆ ಬಾರಿಯಾಗಿದ್ದೇವೆ. ನನ್ನ ಈ ಕಾರ್ಯಕ್ರಮಕ್ಕೆ ಅನಿರೀಕ್ಷಿತವಾಗಿ ಬರಲಿಕ್ಕೆ ಎಲ್ಲ ನಮ್ಮನ್ನು ಆತ್ಮೀಯವಾಗಿ ಕರೆದಿದ್ದೀರಿ, ನನಗೆ ತುಂಬಾ ಸಂತೋಷ ಆಗ್ತದೆ. ಅಲ್ಲದೆ ನನ್ನನ್ನ ವೇದಿಕೆ ಇಟ್ಕೊಂಡು ನಿಮ್ಮ ಹಿರಿಯ ಶಿಕ್ಷಕರ ಜೊತೆಗೆ ಅವರ ಜೊತೆಗೆ ನನ್ನನ್ನೂ ಸೇರಿ ಗೌರವಿಸಿದ್ದೀರಿ. ನಿಮ್ಮ ಈ ಗೌರವಕ್ಕೆ ನಾನು ಸದಾ ಚಿರಋಣಿಯಾಗಿದ್ದೇನೆ. ಅಲ್ಲದೆ ಈಗ ನಮ್ಮ ನಮ್ಮ ಶಾಲೆಯ ಬಗ್ಗೆ ಸ್ವಲ್ಪ ಅಭಿವೃದ್ಧಿಯ ಬಗ್ಗೆ ನಿಮಗೆ ಹೇಳುವಂತಂದ್ರೆ, ಹಳೆಯ ವಿದ್ಯಾರ್ಥಿ ಹಿರಿಯ ವಿದ್ಯಾರ್ಥಿಗಳು ಸೇರಿದ ಅವರಿಂದ ನಮ್ಮ ಶಾಲೆಗೆ ಏನಾದರೂ ಕೊಡುಗೆಗಳು ಸಿಗುತ್ತೆ. ನಮ್ಮ ಶಾಲೆಯ ಅಭಿವೃದ್ಧಿಯ ಬಗ್ಗೆ ಕೆಲವೊಂದು ಅಭಿವೃದ್ಧಿ ಆಗಿದೆ, ನೀವು ಸಹಕಾರ ಮಾಡಬೇಕು. ಖಂಡಿತವಾಗಿಯೂ ನೀವು ನಮಗೆ ಸಹಕರಿಸ್ತೀರಿ. ಶಿಕ್ಷಕರು ಮತ್ತು ಇಲಾಖೆ ಅದರ ಜೊತೆಗೆ ಹಿರಿಯ ಶಿಕ್ಷಕ ಹಿರಿಯ ವಿದ್ಯಾರ್ಥಿಗಳು ಸೇರಿದ್ರೆ ನಮ್ಮ ವಿದ್ಯಾಭ್ಯಾಸ ಇನ್ನೂ ಉತ್ತಮವಾಗಿ ಬೆಳೆಯುತ್ತದೆ ಎಂಬುದು ನನಗೆ ನನ್ನ ಆಶಯವಾಗಿದೆ. ಈಗ ಅವರು ನಿಧನ ಹೊಂದಿದ್ದರಿಂದ ಶಾಲೆಯ ಪ್ರಭಾರವನ್ನು ವಹಿಸಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಯವರು 7 ಶಾಲಾ ವೈಜ್ಞಾನಿಕ ಮತ್ತು ಆಡಳಿತಾತ್ಮಕ ಜವಾಬ್ದಾರಿಯನ್ನು ವಹಿಸಿಕೊಂಡು ಪ್ರಭಾರವನ್ನು ವಹಿಸಿಕೊಂಡು ಶಾಲೆಯನ್ನು ನಡೆಸಬೇಕು ಅಂತ ನಮಗೆ ಆದೇಶವನ್ನು ಕೊಟ್ಟಿರ್ತಾರೆ. ಹಾಗೆ ಶಾಲೆಯ ಇನ್ನು ಮುಂದಿನ ಚಟುವಟಿಕೆ ಬಗ್ಗೆ ನಾವು ಸ್ವಲ್ಪ ಕ್ರಿಯಾಶೀಲರಾಗಿದ್ದೇನೆ. ಈ ನಮ್ಮ ಇಲ್ಲಿನ ಶಾಲೆಯಲ್ಲಿ ನಮ್ಮೂರ ಶಾಲೆಯಂತ ಒಂದು ವಾಟ್ಸಪ್ ಗ್ರೂಪ್ ಅನ್ನ ಮಾಡಿದ್ದೇನೆ. ನೀವೆಲ್ಲರೂ ಆ ವಾಟ್ಸಪ್ ಗ್ರೂಪ್ಗೆ ಹ್ಯಾರಾಗಬೇಕು, ಸೇರ್ಬೇಕು. ಸುಕುಮಾರ್ ಸರ್, ಸುಕುಮಾರ್ ಅವರು ನಾನು ಬಂದಾಗ ಕೇಳಿದೆ, ನಮ್ಮೂರ ಶಾಲೆಯಲ್ಲಿ ವಾಟ್ಸಪ್ ಗ್ರೂಪ್ ಇದೆ, ಈ 95-99 ಬ್ಯಾಚ್ನಲ್ಲಿರುವ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಅದಕ್ಕೆ ಜಾಯಿನ್ ಆಗಬೇಕು. ನಂಬರ್ ಎಲ್ಲ ನನ್ನ ಹತ್ರ ಇದೆ ಟೀಚರ್, ನಾನು ಜಾಯಿನ್ ಮಾಡ್ತೇನೆ. ನಾನು ತುಂಬಾ ಸಂತೋಷ ಪಟ್ಟು ಕೆಲಸ ಮಾಡಿ ಇನ್ನಷ್ಟು ಗ್ರೂಪ್ ಅನ್ನು ಇವರು ಸುಕುಮಾರ್ ಒಳ್ಳೆ ಗಡ ಆಮೇಲೆ ಹಳೆ ವಿದ್ಯಾರ್ಥಿ ಸಂಘವನ್ನು ನಾವು ಜೂನ್ನಲ್ಲಿ ಸ್ಥಾಪನೆ ಮಾಡಿದ್ದೇವೆ. ಇದಕ್ಕೆ ಸಮಸ್ಯೆ ಮೇಡಮ್ ಬಂದಿದ್ರು, ಮಾರ್ಚ್ ಮಾರ್ಚಲ್ಲಿ ನಾವು ಒಂದು ಹಳೆ ವಿದ್ಯಾರ್ಥಿಗಳ ಸಭೆ ಮಾಡ್ತೇವೆ ಅಂತ ಇಲ್ಲಿ ಒಂದು ಸಭೆಯನ್ನು ನಾವು ಮಾಡಿದ್ದೆವು. ರೇಖಾ ಮೇಡಮ್ ಮತ್ತು ಹೆಚ್ಚಿನ ಮಕ್ಕಳು 15 ಜನ ಮಕ್ಕಳು ಬಂದಿದ್ದಾರೆ. ಮುಂದೆ ಒಂದು ಹಳೆ ವಿದ್ಯಾರ್ಥಿ ಸಂಘವನ್ನು ರಚಿಸಬೇಕು, ಅದನ್ನು ನಾವು ಜೂನ್ ತಿಂಗಳಲ್ಲಿ ರಚಿಸ್ತೇವೆ ಅಂತ ಸ್ಥಾಪನೆ ಮಾಡ್ತೇವೆ ಅಂತ ಅಂದುಕೊಂಡಿದ್ದೇವೆ. ಇವತ್ತು ನಾನು ಬಂದಿದ್ದೇನೆ, ಉಳಿದ ಶಿಕ್ಷಕರೆಲ್ಲರೂ ಬರುವರಿದ್ದಾರೆ. ಅವರಿಗೆ ಸ್ವಲ್ಪ ಅಗತ್ಯ ಕೆಲಸ ಇರುವುದೇನೋ ಬರಲಿಕ್ಕಾಗಿಲ್ಲ. ಜೂನ್ ತಿಂಗಳಲ್ಲಿ ಎಲ್ಲರೂ ನಮ್ಮ ಶಾಲೆಯಲ್ಲಿ ಇರ್ತೇವೆ. ಮತ್ತು ಮುಂದಿನ ವರ್ಷ ವಾರ್ಷಿಕೋತ್ಸವ ಮಾಡಬೇಕು ಅಂತ ನಮ್ಮ ಶಾಲೆಯಲ್ಲಿ ಶಿಕ್ಷಕರೆಲ್ಲರೂ ಶಾಲಾ ಸಮಿತಿಯವರು ಊರಿನವರೆಲ್ಲರೂ ಸೇರಿ ಹೇಳ್ತಿದ್ದಾರೆ, ಮುಂದಿನ ವರ್ಷ ನಡೆಸಬೇಕು ಅಂತ ಎಲ್ಲ ಇದೆ. ನೀವೆಲ್ಲ ಸಹಕಾರ ಬೇಕು ಅಂತ ನಾನು ಬಯಸ್ತೇನೆ. ಮತ್ತೆ ನಮ್ಮ ಶಾಲಾ ಮಕ್ಕಳಿಗೆ ಶಾಲೆ ಪ್ರಾರಂಭವಾಗುವಾಗ ನಿಮ್ಮ ಬ್ಯಾಚ್ನಲ್ಲಿ ಕೊಡುಗೈ ದಾನಿಗಳು ಇದೆಯಿಂದ ನಾವು ಬಯಸುತ್ತೇವೆ. ಮಕ್ಕಳಿಗೆ ಐಡಿ ನೋಟ್ಬುಕ್ ದಾನಿಗಳು ಕೊಡುವವರೇ ವಿನಂತಿಸಿಕೊಳ್ಳುತ್ತೇವೆ. ಶಾಲೆಯಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ, ಪ್ರಾಜೆಕ್ಟರ್ ಮತ್ತು ಪ್ರಿಂಟರ್ನ ಅಗತ್ಯತೆ ಇದೆ. ನೀವು ನೆರವು ಕೊಡುವಂತೆ ದೂರಿನ ಪ್ರಾಜೆಕ್ಟ್ ಕೇಳಿಕೊಳ್ತೇನೆ. ಜೊತೆಗೆ ಶಾಲೆಗೆ ಸುಣ್ಣ ಬಣ್ಣ, ನಮ್ಮ ಶಾಲೆಯ ಸುಣ್ಣ ಬಣ್ಣದಾಗಲೇ ತುಂಬಾ ವರ್ಷ ಆಯಿತು. ಮಾಸ್ಟರ್ ಇಟ್ಕೊಂಡು ಆಗಲಿಲ್ಲ, ನೀವೆಲ್ಲ ಸಹಕರಿಸಬೇಕು ನಿಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಶಾಲಾ ಮಕ್ಕಳಿಗೆ ಸಮವಸ್ತ್ರವನ್ನು ಐಡಿಯಲ್ಲಿನ
ಐದೈದು ಹಿರಿಯವರು ಅವರು ಒದಗಿಸ್ತೇವೆ ಅಂತ ಹೇಳಿದ್ದಾರೆ, ಒದಗಿಸ್ಬಹುದು ಅಂತ ನನ್ನ ಶಾಲಾಭಿವೃದ್ಧಿಗೆ ಸಂಬಂಧ ಎಲ್ಲ ಹಿರಿಯ ವಿದ್ಯಾರ್ಥಿಗಳ ಸಹಕಾರವನ್ನು ಸದಾ ನಾನು ಬಯಸ್ತೇನೆ. ಇದೇ ರೀತಿ ನಿಮ್ಮ ಸಹಕಾರ ನಮಗೆ ಸಹಕಾರ ಇದೆ ಅಂತ ನಿಮ್ಮ ಈ ಪ್ರೀತಿಗೆ ನಾನು ಅಭಾರಿಯಾಗಿದ್ದೇನೆ. ನಿಮಗೆ ನಿಮ್ಮ ಮುಂದಿನ ಜೀವನಕ್ಕೆ ದೇವರಿಗೆ ಅಮಿಷ ಆರೋಗ್ಯ ಕೊಟ್ಟು ಇನ್ನೂ ಇಂತಹ ಒಳ್ಳೆ ಉತ್ತಮ ಕಾರ್ಯಕ್ರಮವನ್ನು ನಡೆಸಿ ಸಾಧ್ಯ. ಆ ದೇವರ ಪ್ರಾರ್ಥಿಸ ನನ್ನೆರಡು ಮಾತು ಮಾತಿಗೆ ಬೇಕೇನೆ. ಗುರು ಶಿಷ್ಯರ ಸಮಾಗಮ ಒಂದೇ ರೀತಿಯಲ್ಲಿ ಬಹುಶಃ ಇದು ಕೂಡ ನಿಮ್ಮ ಅದೃಷ್ಟ ಅಂತ ನಾವು ಭಾವಿಸಬಹುದು. ಉಪಾಧ್ಯಾಯರವನ್ನು ನಾವು ಕಟ್ಟಿದ್ದೇವೆ, ಅವರು ಮಧ್ಯಾಹ್ನ ನಂತರ ಬಂದಿದ್ದ ಆಗ್ತದೆ, ಬೆಳಗಿನ ಒಂದು ಅನಿವಾರ್ಯ ಕಾರಣದಿಂದ ಬರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಅವರು ಕೂಡ ಮಧ್ಯಾಹ್ನ ಜೊತೆ ಆಗ್ತಾರೆ, ಅವ್ರ ಜೊತೆ ನೀವು ಕೂಡ ಇರಿ ಅಂತ ಹೇಳ್ತಾ. ಮತ್ತೆ ಶಿಕ್ಷಣ ಸಂಸ್ಥೆಗೆ ಏನಾದರೂ ಕೊಡುಗೆಗಳು ಬೇಕು ಅಂತ ಕೇಳ್ಕೊಂಡಿದ್ದೀವಿ. ಖಂಡಿತವಾಗಿಯೂ ನಾವಿಷ್ಟು ಬೆಳೆಯ ಬಳಗದಿಂದ ಏನಾದರೂ ಕೊಡುಗೆಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತಲ್ಲ, ಖಂಡಿತವಾಗಿ ನಾವು ವ್ಯವಸ್ಥೆ ಮಾಡ್ತೇವೆ ಅಂತ ಈ ಮೂಲಕ ನಾವು ಕೇಳಿಕೊಳ್ತಾ ಇದ್ದೇವೆ. ಆಮೇಲೆ ಕೊನೆಯದಾಗಿ ಗ್ರೂಪ್ ಫೋಟೋ ಇರ್ತದೆ, ಎಲ್ಲ ಶಿಕ್ಷಕರು ಇರಬೇಕು. ಆದ್ರೆ ಮುಂಚಿತವಾಗಿ ನಾನೊಂದು ಒಂದು ಕವನ, ನನ್ನ ಎರಡನೇ ಕವನ ಕಂಠದಿಂದ ಒಂದು ಕವನವನ್ನು ವಾಚನ ಮಾಡ್ತೇನೆ. ಅದು ಗುರುದೇವರು ಅನ್ನುವಂತಹ ಶಿಕ್ಷಿಕೆಯ ಅಡಿಯಲ್ಲಿ ಬರೆಯೋದು.